नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुनीरगेत्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं। नमस्ते प्राणेश प्रणत विभवा यावनिमगाः नमस्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन् मध्व प्रदिश सुदृशन्नो जय जय श्री गुरुभ्यो नमः हरिः ओम्। धर्मदृढ बद्धमूलः वेदस्कन्दः पुराणशाखाढ्यः क्रतुकुसुमो मोक्षफलः सजयति कल्पद्रुमो विष्णुः। नाकाले म्रियते कश्चिदिति वेदानुशासनं कस्मान् मृत्युमवाप्नोति राजा वा क्षोत्रियोऽपि वा यदुक्तं ब्रह्मणा पूर्वम् अनृतं तत्प्रदृश्यते वेदैरुक्तं तु यद्वाक्यं शतं जीवति मानवः तत्कलौ न च दृश्येत कस्मादेवं समादिश। गरुड ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಭಗವಂತನಿಗೆ ಏನು ಅಂತ। ನ ಅಕಾಲೇ ಮ್ರಿಯತೆ ಕಶ್ಚಿತ್ ಇತಿ ವೇದಾನುಶಾಸನಂ। ವೇದ ಏನು ಹೇಳುತ್ತೆ ಅಂತಂದ್ರೆ ಶತಂ ಜೀವತಿ ಅಂತ, ಮನುಷ್ಯನ ಆಯುಷ್ಯ 100 ವರ್ಷ ಅಂತ ಹೇಳುತ್ತೆ। ಆದರೆ ವೇದ ಸುಳ್ಳು ಹೇಳೋದಿಲ್ಲ, ಆದರೆ ಅಕಾಲದಲ್ಲಿ ಮೃತ್ಯು ಯಾಕೆ ಆಗುತ್ತೆ ಮನುಷ್ಯನಿಗೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ। ಕಸ್ಮಾತ್ ಮೃತ್ಯುಮವಾಪ್ನೋತಿ ರಾಜಾವಾ ಶ್ರೋತ್ರಿಯೋಪಿ ವಾ, ರಾಜನಾಗಲಿ ಒಬ್ಬ ಶ್ರೋತ್ರಿಯನಾಗಲಿ ವೇದಗಳನ್ನು ಅಧ್ಯಯನ ಮಾಡ್ತಾ ಇರುವವನಾಗಲೂ ಕೂಡ, ಯದುಕ್ತಂ ಬ್ರಹ್ಮಣ ಪೂರ್ವಂ ಅನೃತಂ ತತ್ಪ್ರ ದೃಶ್ಯತೆ ವೇದೈರುಕ್ತಂ ತು ಯದ್ವಾಕ್ಯಂ ಶತಂ ಜೀವತಿ ಮಾನವಃ ತತ್ಕಲೌ ನ ಚ ದೃಶ್ಯೇತ ಕಸ್ಮಾದೇವಂ ಸಮಾದಿಶ। ಕಲಿಕಾಲದಲ್ಲಿ ಯಾಕೆ ಆ ರೀತಿಯಾಗಿ ಆಗೋದಿಲ್ಲ, ವೇದದಲ್ಲಿ ಹೇಳಿದ ರೀತಿಯಲ್ಲಿ ಯಾಕೆ ಮನುಷ್ಯ ಬದುಕ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾನೆ। ಶ್ರೀಕೃಷ್ಣ ಉವಾಚ ಸಾಧು ಸಾಧು ಮಹಾಪ್ರಾಜ್ಞ ಯತ್ವಂ ಭಕ್ತೋಸಿ ಮೇ ದೃಢ ಶ್ರೂಯತಾಂ ಮಮ ವಾಕ್ಯಂ ತು ನಾನಾ ಮಾರ್ಗವಿನಾಶನಂ ವಿಧಾತೃವಿಹಿತೋ ಮೃತ್ಯು ಶೀಘ್ರಮಾದಾಯ ಗಚ್ಚತಿ ತಂ ಪ್ರವಕ್ಷ್ಯಾಮಿ ಪಕ್ಷೀಂದ್ರ ಕಾಶ್ಯಪೇಯ ಮಹಾದ್ಯುತೆ ಮನುಷ್ಯ ಶತಜೀವಿ ಚ ಪುರಾ ವೇದೇನ ಭಾಷಿತಂ ವಿಕರ್ಮಣಃ ಪ್ರಭಾವೇಣ ಶೀಘ್ರಂ ಚಾಪಿ ವಿನಶ್ಯತಿ। ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿ, ಕಾಶ್ಯಪೇಯ ಪಕ್ಷೀಂದ್ರ ಅಂತ ಸಂಬೋಧನೆ ಮಾಡಿ ಗರುಡನಿಗೆ ಕೃಷ್ಣ ಹೇಳ್ತಾನೆ, ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಿ, ಮೇ ದೃಢ ಭಕ್ತ ಅಸಿ, ನೀನು ನನ್ನ ಒಳ್ಳೆಯ ಭಕ್ತನಾಗಿದ್ದಿ, ಸಾಧು ಸಾಧು ಒಳ್ಳೆಯ ಜ್ಞಾನಿ ನೀನು, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯ, ಎಂತಹ ನಾನು ಉತ್ತರವನ್ನು ಕೊಡ್ತೇನೆ ನಿನಗೆ, ಎಂಥ ನಾನಾ ಮಾರ್ಗ ವಿನಾಶನಂ ವಾಕ್ಯಂ ಮಮ ಶ್ರೂಯತಾಂ। ಆದರೆ ಮನುಷ್ಯ 100 ವರ್ಷ ಆಯುಷ್ಯ ಇದ್ದಾಗಲೂ ಕೂಡ ಯಾಕೆ ಬೇಗಕ್ಕೆ ಬೇಗ ಅಕಾಲ ಮೃತ್ಯು ಇತ್ಯಾದಿಗಳು ಯಾಕೆ ಬರುತ್ತೆ ಮನುಷ್ಯನಿಗೆ ಅಂತಂದರೆ, ವಿಕರ್ಮಣಃ ಪ್ರಭಾವೇಣ ಶೀಘ್ರಂ ಚಾಪಿ ವಿನಶ್ಯತಿ, ಅವನು ಮಾಡುವಂತಹ ಕುಕರ್ಮಗಳು ಕೆಟ್ಟ ಕೆಲಸಗಳು ಇದರಿಂದ ಕೆಲವೊಮ್ಮೆ ಶೀಘ್ರ ಮರಣ ಬರುವುದಿದೆ, ಆದರೆ ವೇದ ಸುಳ್ಳು ಹೇಳುವುದಿಲ್ಲ, ವೇದ ಯಾವತ್ತೂ ಕೂಡ ಅನೃತವಾದದ್ದನ್ನು ಮಿಥ್ಯಾವಾದದ್ದನ್ನು ವೇದ ಯಾವತ್ತೂ ಹೇಳುವುದಿಲ್ಲ, ಆದರೆ ಮನುಷ್ಯ ತಾನು ಜೀವನವನ್ನು ಯಾವ ರೀತಿಯಾಗಿ ನಡೆಸ್ತಾನೋ ಅದರಿಂದ ಅವನಿಗೆ ಮೃತ್ಯುಗಳು ಇತ್ಯಾದಿಗಳು ಬಂದು ಒದಗುತ್ತೆ ಅಂತ ಕೃಷ್ಣ ಹೇಳ್ತಾನೆ। ವೇದ ಅನಭ್ಯಸತೆ ನೈವ ಕುಲಾಚಾರಂನ ಸೇವತೆ ಆಲಸ್ಯಾತ್ ಕರ್ಮಣಾಂ ತ್ಯಾಗಂ ಕುರುತೆ ಪಾಪಮಾಚರನ್ ಹೇಳ್ತಾರೆ। ವೇದಾನ್ ಅಭ್ಯಸತೆ, ವೇದ ಅನಭ್ಯಸತೆ ನೈವ, ವೇದಾನ್ ಅಭ್ಯಸತೆ ನೈವ, ವೇದಗಳನ್ನು ಅಧ್ಯಯನ ಮಾಡುವುದಿಲ್ಲ, ಕುಲಾಚಾರಂನ ಸೇವತೆ ಕುಲದಲ್ಲಿ ಬಂದಿರತಕ್ಕಂಥ ಆಚಾರಗಳನ್ನು ಅದನ್ನು ಸೇವೆ ಮಾಡುವುದಿಲ್ಲ, ಬಿಟ್ಟು ಬಿಡ್ತಾನೆ। ಆಲಸ್ಯಾತ್ ಕರ್ಮಣಾಂ ತ್ಯಾಗಂ, ತಾನು ಏನೋ ಒಂದು ಆಲಸ್ಯದಿಂದ ಇಂದ್ರಿಯಗಳನ್ನು ಲಾಲನೆ, ಹಿಂದೆ ಗರುಡ ಪುರಾಣದಲ್ಲಿ ಮುಂಚೆ ಬರುವಾಗ ಜಾತೀಶತೇಶು ಲಭತೆ ಖಲು ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಖಲು ಭೂದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಂ ಅಂತ ಮುಂಚೆ ಬಂದಿತ್ತು। ಅಂದರೆ ಮನುಷ್ಯ ಜನ್ಮ ಬಂದಾಗ ಆಲಸ್ಯದಿಂದ ನಾವು ಕರ್ಮಗಳನ್ನು ಬಿಟ್ಟು ಬಿಡ್ತೇವೆ, ಸ್ವವಿಹಿತ ವೃತ್ತಿಯನ್ನು ನಮ್ಮ ಧರ್ಮಗಳನ್ನು ಅದನ್ನು ನಾವು ಪರಿತ್ಯಾಗ ಮಾಡ್ತೇವೆ, ಪಾಪಗಳನ್ನು ಆಚರಣೆ ಮಾಡ್ತೇವೆ,
यत्र तत्र गृहेष्णाति परक्षेत्र रतो यदि एतैरन्यैश्च बहुशः जायते ह्यायुषक्षयः अश्रद्धदानम् अशुचिम् अजपम् त्यक्तमङ्गलम् तं नयति सुरासक्तं ब्राह्मणं यमशासनम्। ಎಲ್ಲೆಲ್ಲೋ ತಿಂತಾನೆ, ಯತ್ರ ತತ್ರ ಗೃಹೇ ಅಶ್ನಾತಿ ಪರಕ್ಷೇತ್ರ ರಥೋ ಯದಿ, ಎಲ್ಲೆಲ್ಲೋ ಇದ್ದು ವಾಸ ಮಾಡ್ತಾನೆ। ಏತೈ, ಇದೆಲ್ಲ ಬ್ರಾಹ್ಮಣರ ಕುರಿತು ಹೇಳುವಂತಹ ವಾಕ್ಯಗಳು ಕೃಷ್ಣ ಹೇಳುವಂಥದ್ದು। ಏತೈಹಿ ಅನ್ಯೈಶ್ಚ ಬಹುಶಃ ಜಾಯತೇಹಿ ಆಯುಷ ಕ್ಷಯ, ಎಲ್ಲಂದರೆ ಅಲ್ಲಿ ಹೋಗುವುದು, ಏನೇನೋ ಆಹಾರಗಳನ್ನು ಸೇವನೆ ಮಾಡುವುದು, ಇದರಿಂದ ಆಯುಷ್ಯ ಕೆಳಗೆ ಕೆಳಗೆ ಆಗ್ತಾ ಆಗ್ತಾ ಬರುತ್ತೆ। ಅಶ್ರದ್ಧದಾನಂ ಅಶುಚಿಂ, ಶುಚಿಯನ್ನು ಕಾಪಾಡಿಕೊಳ್ಳುವುದಿಲ್ಲ, ಜಪವನ್ನು ಮಾಡುವುದಿಲ್ಲ, ತ್ಯಕ್ತ ಮಂಗಳಂ ಶುಚಿತ್ವವನ್ನು, ಯಾವುದು ಕಲ್ಯಾಣ ಮಂಗಳಕರವಾದ ಕಾರ್ಯಗಳಿವೆಯೋ ಅದನ್ನು ಮಾಡುವುದಿಲ್ಲ। ತನ್ನಯತಿ ಸುರಾಸಕ್ತಂ ಬ್ರಾಹ್ಮಣಂ ಯಮಶಾಸನಂ, ಸುರಾಪಾನವನ್ನು ಮಾಡುವುದು, ಇಂತಹ ಕುಕರ್ಮಗಳಲ್ಲಿ ಯಾರು ತೊಡಗಿರ್ತಾನೋ ಬ್ರಾಹ್ಮಣ ಅವನನ್ನು ಯಮಶಾಸನಂ ನಯತಿ, ಬೇಗ ಮೃತ್ಯು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ। ಅರಕ್ಷಿತಾರಂ ರಾಜಾನಂ ನಿತ್ಯಂ ಧರ್ಮ ವಿವರ್ಜಿತಂ ಕ್ರೂರಂ ವ್ಯಸನಿನಂ ಮೂರ್ಖಂ ವೇದವಾದ ಬಹಿಷ್ಕೃತಂ ಪ್ರಜಾಪೀಡನ ಸಂತೃಪ್ತಂ ರಾಜಾನಂ ಯಮಶಾಸನಂ ಪಾಪಯಂತಿ ಅಪಮೃತ್ಯುಂ ವೈ ಯುದ್ಧೇ ಚೈವ ಪರಾಮುಖಂ। ಇನ್ನು ಬ್ರಾಹ್ಮಣನ ವಿಚಾರವನ್ನು ಹೇಳುವಾಗ ಈ ರೀತಿಯಾಗಿ ಕೃಷ್ಣ ಹೇಳಿದ, ರಾಜನಾದವನು ಯಾಕೆ ಬೇಗ ಹೋಗ್ತಾನೆ, ಕಲಿಕಾಲದಲ್ಲಿ ಯಾಕೆ ರಾಜರು ಕೂಡ ಬೇಗ ಮೃತ್ಯುವನ್ನು ಹೊಂದುತ್ತಾರೆ ಅಂದರೆ, ಅರಕ್ಷಿತಾರಂ ರಾಜಾರಂ, ರಾಜನ ಧರ್ಮ ಏನು ಅಂತಂದರೆ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಧರ್ಮ ವಿರುದ್ಧವಾಗಿ ಯಾರು ಆಚರಣೆಗಳನ್ನು ಮಾಡ್ತಾರೋ ಅವರನ್ನು ದಂಡನೆ ಮಾಡಬೇಕು, ಇದು ರಾಜನ ಕರ್ತವ್ಯ। ಆದರೆ ರಾಜ ಅರಕ್ಷಿತಾರಂ, ರಕ್ಷಣೆ ಮಾಡೋದೇ ಇಲ್ಲ, ಪ್ರಜೆಗಳನ್ನು ರಕ್ಷಣೆ ಮಾಡೋದಿಲ್ಲ, ಧರ್ಮ ರಕ್ಷಣೆ ಮಾಡೋದಿಲ್ಲ, ನಿತ್ಯಂ ಧರ್ಮ ವಿವರ್ಜಿತಂ, ಧರ್ಮರಹಿತನಾಗಿರ್ತಾನೆ, ಕ್ರೂರಂ ವ್ಯಸನಿನಂ ಮೂರ್ಖಂ ವೇದವಾದ ಬಹಿಷ್ಕೃತಂ, ಮೂರ್ಖನಾಗಿರ್ತಾನೆ ಮತ್ತು ಕ್ರೂರನಾಗಿರ್ತಾನೆ, ಯಾವುದೋ ವ್ಯಸನದಲ್ಲಿ ಬಿದ್ದಿರ್ತಾನೆ, ಆದ್ದರಿಂದ ವೇದಗಳಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವನು ಇರೋದಿಲ್ಲ। ಪ್ರಜಾಪೀಡನ ಅವನಿಗೆ ಆನಂದ ಯಾವುದರಲ್ಲಿ ಅಂತಂದರೆ ಪ್ರಜೆಗಳಿಗೆ ಪೀಡನೆ ಕೊಡುವುದರಲ್ಲಿಯೇ ಅವನಿಗೆ ಆನಂದ। ಇಂತಹ ರಾಜನನ್ನು ಬೇಗ ಅವನು ಯುದ್ಧದಲ್ಲಿ ಪರಾಮುಖವನ್ನು ಹೊಂತಾನೆ, ಅವನು ಬೇಗ ಮೃತ್ಯುವನ್ನು ಹೊಂದುತ್ತಾನೆ। ಸ್ವಕರ್ಮಾಣಿ ಪರಿತ್ಯಜ್ಯ ನಿಷಿದ್ಧಂ ವೈಶ್ಯ ಆಚರೇತ್ ಪರಕರ್ಮರತೋ ನಿತ್ಯಂ ಯಮಲೋಕಂ ಸಗಚ್ಛತಿ, ತನ್ನ ಕರ್ಮಗಳನ್ನು ಸ್ವಕರ್ಮಗಳನ್ನು ಪರಿತ್ಯಾಗ ಮಾಡಿ ನಿಷಿದ್ಧ ಕರ್ಮಗಳನ್ನು ಆಚರಣೆ ಮಾಡುವಂತಹ ವೈಶ್ಯ ಪರಕರ್ಮರತಃ ನಿತ್ಯಂ ಯಮಲೋಕಂ ಸಗಚ್ಛತಿ, ಅವನೂ ಕೂಡ ಯಮ ವೈಶ್ಯನೂ ಕೂಡ ಬೇಗ ಮೃತ್ಯುವನ್ನು ಈ ರೀತಿಯಾಗಿ ಹೊಂದುತ್ತಾನೆ। ಶೂದ್ರ ಕರೋತಿ ಯತ್ಕಿಂಚಿತ್ ದ್ವಿಜಸೇವಾ ವಿವರ್ಜಿತಂ ಕರೋತಿ ಕರ್ಮ ಯಚ್ಚಾನ್ಯತ್ ಯಮೇನ ಲೋಕ್ಯತೆ ಸದಾ। ಹಾಗೆಯೇ ಶೂದ್ರನೂ ಕೂಡ ದ್ವಿಜಸೇವಾ ವಿವರ್ಜಿತಂ, ದ್ವಿಜ ಅಂತಂದರೆ ಬ್ರಾಹ್ಮಣ, ಬ್ರಾಹ್ಮಣ ಅಂತಂದರೆ ಬ್ರಹ್ಮಣತಿ ಗಚ್ಚತಿ ಇತಿ ಅಂತ, ಭಗವಂತನನ್ನು ಉಪಾಸನೆ ಮಾಡುವ ಅವನ ಸೇವೆಯನ್ನು ಮಾಡುವುದು, ಅದನ್ನು ಯಾವ ಶೂದ್ರನಾದವನು ಮಾಡುವುದಿಲ್ಲವೋ ಅವನೂ ಕೂಡ ತನ್ನ ಧರ್ಮದಿಂದ ವಿಮುಖನಾದಂತೆ ಅವನೂ ಕೂಡ ಬೇಗ, ಅಂದರೆ ಒಟ್ಟಾರೆ ಹೇಳುವುದೇನು ಅಂತಂದರೆ ಅವರವರ ಧರ್ಮದಲ್ಲಿ ಅವರು ಇಲ್ಲದೇ ಇದ್ದಾಗ ಮೃತ್ಯು ಬೇಗ ಬಂದು ಒದಗುತ್ತೆ ಅಂತ ಕೃಷ್ಣ ಹೇಳ್ತಾನೆ। ಮುಖ್ಯವಾಗಿ ಸ್ನಾನಂ ದಾನಂ ಜಪೋ ಹೋಮ ಸ್ವಾಧ್ಯಾಯೋ ದೇವತಾರ್ಚನಂ ಯಸ್ಮಿನ್ ದಿನೇ ನ ಸೇವ್ಯಂತೆ ವೃಥಾಸ ದಿವಸೋ ನೃಣ, ಮನುಷ್ಯನ ಒಂದು ದಿನ ನಾಶ ಆಯಿತು ಅಂದರೆ ನಷ್ಟ ವೃಥ ವ್ಯರ್ಥವಾಗಿ ಒಂದು ದಿನ ಕಳೆದ ಅಂತಂದರೆ ಎಂತಹ ದಿನ ಅಂತಂದರೆ ಯಾವ ದಿನದಲ್ಲಿ ಅವನು ಸ್ನಾನವನ್ನು ಮಾಡುವುದಿಲ್ಲವೋ ದಾನವನ್ನು ಕೊಡುವುದಿಲ್ಲವೋ ಜಪವನ್ನು ಮಾಡುವುದಿಲ್ಲವೋ ಹೋಮವನ್ನು ಮಾಡುವುದಿಲ್ಲವೋ ಸ್ವಾಧ್ಯಾಯ ತಾನು ಏನೋ ಒಂದು ಅಧ್ಯಯನವನ್ನು ನಡೆಸ್ತಾ ಇರಬೇಕು, ಆ ಅಧ್ಯಯನವನ್ನು ನಡೆಸದೇ ಇದ್ದರೆ ದೇವತಾರ್ಚನ ಭಗವಂತನ ಅರ್ಚನೆ ಮಾಡದೇ ಇದ್ದರೆ ಯಸ್ಮಿನ್ ದಿನೇನ ಸೇವ್ಯಂತೆ ಇವೆಲ್ಲವನ್ನು ಯಾವ ದಿನ ಮಾಡುವುದಿಲ್ಲವೋ ವೃಥಾಸ ದಿವಸೋ ನೃಣ, ಮನುಷ್ಯರ ಅಂಥ ದಿನ ವ್ಯರ್ಥವಾದಂತೆ ಅಂತ ಹೇಳ್ತಾನೆ ಕೃಷ್ಣ। ಅನಿತ್ಯಮಧ್ರುವಂ ದೇಹಂ ಅನಾಧಾರಂ ರಸೋದ್ಭವಂ ಅನ್ನಪಿಂಡಮಯೇ ದೇಹೇ ಗುಣಾನೇತಾನ್ ವದಾಮ್ಯಹಂ ಯತ್ಪ್ರಾತಃ ಸಂಸ್ಕೃತಂ ಸಾಯಂ ನೂನಮನ್ನಂ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇಕಾ ನಾಮ ನಿತ್ಯತಾ ಗತಂ ಜ್ಞಾತ್ವಾ ತು ಪಕ್ಷೀಂದ್ರ ಸ್ವಕರ್ಮ ಬಂಧನಂ ವಪುಃ ಪಾಪ ನಿರ್ದಹನಂ ಪುಂಭಿಃ ಕಾರ್ಯಂ ಭವತಿ ನಾಶನಂ।
ಅನೇಕ ಜನ್ಮ ಸಂಭೂತಂ ಪಾತಕಂ ತ್ರಿವಿಧಂ ಕೃತಂ ಯದಾ ಹಿ ಮಾನುಷಾವಾಪ್ತಿಃ ತದಾ ಸರ್ವಂ ಪತತ್ಯಪಿ ಮನುಷ್ಯೋದರವಾಸೀ ಚ ಯದಾ ಭವತಿ ಭಾಪಭಾಕ್ ಅಂಡಜಾದಿಷು ಭೂತೇಷು ಯತ್ರ ತತ್ರ ಪ್ರಸರ್ಪತಿ ಮಾನುಷೇ ಜನ್ಮನಿ ಕೃತೇ ತತ್ರ ತತ್ರ ಸಮಾಪ್ನುಯಾತ್ ಅವೇಕ್ಷ್ಯ ಗರ್ಭವಾಸಾಂಶ್ಚ ಕರ್ಮಜಾಗತಯಸ್ತಥಾ ಆಧಯೋ ವ್ಯಾಧಯ ಕ್ಲೇಶಾಃ ಜರಾರೂಪ ವಿಪರ್ಯಯಃ ಗರ್ಭವಾಸೇತು ಯಜ್ಞಾನಂ ಜಾತಂ ಆಸಾತ್ತು ಸಪ್ತಮಾತ್ ತೇನ ಪಶ್ಯತಿ ಸರ್ವಂತು ಪ್ರಾಕೃತಂ ಯಚ್ಛುಭಾಚುಭಂ ಗರ್ಭವಾಸಾದ್ ವಿನಿರ್ಮುಕ್ತೋ ಹಿ ಅಜ್ಞಾನತಿಮಿರಾವೃತಃ ನ ಪಶ್ಯತಿ ಖಗಶ್ರೇಷ್ಠ ಬಾಲಭಾವಂ ಸಮಾಶ್ರಿತಃ ಯೌವನೇ ವನಿತಾಂಧಶ್ಚ ಯಃ ಪಶ್ಯತಿ ಸ ಮುಕ್ತಿಭಾಕ್. ಎಂತಹ ಅಧ್ರುವ ಅಂದರೆ, ಧ್ರುವ ಅಂದರೆ ಶಾಶ್ವತ, ಅಧ್ರುವವಾದಂತಹ ಈ ಶರೀರ ಅದು ಯಾವತ್ತೋ ಒಂದು ನಾಶ ಆಗುತ್ತೆ. ಬೆಳಿಗ್ಗೆ ಮಾಡಿದ ಯತ್ ಪ್ರಾತಃ ಸಂಸ್ಕೃತಂ ಸಾಯಂ ನೂನಮನ್ನಂ ವಿನಶ್ಯತಿ, ಬೆಳಿಗ್ಗೆ ಮಾಡಿಟ್ಟಂತಹ ಅನ್ನ ಅದು ಚೆನ್ನಾಗಿರುತ್ತೆ, ಸಾಯಂಕಾಲ ಆಗ್ತಾ ಆಗ್ತಾ ಅದು ನಾಶ ಆಗಿ ಹೋಗುತ್ತೆ. ಅಂತಹ ಅನ್ನದಿಂದ ಪುಷ್ಟಿಗೊಂಡಂತಹ ಈ ಶರೀರ ಶಾಶ್ವತವಾಗಿರಲಿಕ್ಕೆ ಹೇಗೆ ಸಾಧ್ಯ? ತದೀಯ ಸಂಪುಷ್ಟೇ ತದೀಯ ರಸ ಸಂಪುಷ್ಟೇ ಕಾಯೇ ಕಾ ನಾಮ ನಿತ್ಯತ. ಅಂತಹ ಒಂದು ಅನ್ನದಿಂದ ಪುಷ್ಟಿಗೊಂಡಂತಹ ಈ ಶರೀರ ನಿತ್ಯವಾಗಲಿಕ್ಕೆ ಹೇಗೆ ಸಾಧ್ಯ? ಎಂದೋ ಒಂದಿನ ನಾಶ ಆಗಿ ಹೋಗುತ್ತೆ. ಗತಂ ಜ್ಞಾತ್ವಾತ್ ಪಕ್ಷೀಂದ್ರ ಸ್ವಕರ್ಮ ಬಂಧನಂ ವಪುಃ ಪಾಪ ನಿರ್ದಹನಂ ಪುಂಭಿಃ ಕಾರ್ಯಂ ಭವತಿ ನಾಶನಂ. ಆದ್ದರಿಂದ ಮನುಷ್ಯ ದೇಹ ಬಂದಾಗ ಅದನ್ನು ನಾವು ವಿನಿಯೋಗ ಮಾಡಿಕೊಂಡು ಸಾಧನೆಗಳನ್ನು ಮಾಡಬೇಕು. ತೇನ ಪಶ್ಯತಿ ಸರ್ವಂತೂ ಪ್ರಾಕೃತಂ ಯಚ್ಛುಭಾಚುಭಂ. ಮನುಷ್ಯ ಉದರವಾಸದಲ್ಲಿ ಗರ್ಭದಲ್ಲಿ ವಾಸವಾಗಿದ್ದಾಗ 7 ತಿಂಗಳವರೆಗೂ ಅವನಿಗೆ ಸಂಸ್ಕಾರ ಇರುತ್ತೆ, ಕೆಲವು ನೆನಪಾಗ್ತಾ ಇರುತ್ತೆ. ಯಾವಾಗ ಭೂಮಿಗೆ ಬರ್ತಾನೋ ಅವನು ಗರ್ಭವಾಸ ವಿನಿರ್ಮುಕ್ತ ಹೋಗಿ ವಿನಿರ್ಮುಕ್ತೋಹಿ ಅಜ್ಞಾನ ತಿಮಿರಾವೃತ. ಯಾವಾಗ ಭೂಮಿಗೆ ಸ್ಪರ್ಶ ಆಗುತ್ತೋ ಆಗ ಅವನಿಗೆಲ್ಲ ಮೋಹಗಳು ಇದೆಲ್ಲ ಬಂದು ಒಡ್ಡುತ್ತೆ. ನಪಶ್ಯತಿ ಖಗಶ್ರೇಷ್ಠ ಬಾಲಭಾವಂ ಸಮಾಶ್ರಿತ. ಆವಾಗ ಬಾಲ್ಯ ಅಂತ ಅನ್ನೋದು ಅವನಿಗೆ ಆವರಕ ಆಗಿಬಿಡುತ್ತೆ, ಆಗ ಅವನಿಗೆ ಯಾವುದೂ ಗೊತ್ತಾಗುವುದಿಲ್ಲ. ಯೌವನೇ ವನಿತಾಂಧಶ್ಚ, ಯೌವನಕ್ಕೆ ಬಂದಾಗ ಯುವಕನಾದಾಗ ಈ ಸ್ತ್ರೀಯರ ಮೋಹದಲ್ಲಿ ಅವನು ಬಿದ್ದು ಬಿಡ್ತಾನೆ, ಅವನಿಗೆ ಜ್ಞಾನ ಇರುವುದಿಲ್ಲ, ಆದ್ದರಿಂದ ಸಾಧನೆ ಮಾಡಲಿಕ್ಕೆ ಕಷ್ಟ ಇದೆ ಅಂತ ಹೇಳ್ತಾನೆ. ಇತಿ ಗಾರುಡೇ ಮಹಾಪುರಾಣೇ ಪ್ರೇತಕಲ್ಪೇ ತ್ರಯೋದಶೋಧ್ಯಾಯ ಅಥ ಚತುರ್ದಶೋಧ್ಯಾಯ ಆಧಾನಾನ್ ಮೃತ್ಯುಮಾಪ್ನೋತಿ ಬಾಲೋ ವಾ ಸ್ಥವಿರೋ ಯುವ ಸಧನೋ ನಿರ್ಧನಶ್ಚೈವ ಸುಕುಮಾರ ಕುರೂಪವಾನ್ ಅವಿದ್ವಾಂಶ್ಚೈವ ವಿದ್ವಾಂಶ್ಚ ಬ್ರಾಹ್ಮಣಸ್ತು ಇತರೋ ಜನ ತಪೋರಥೋ ಯೋಗಶೀಲ ಮಹಾಜ್ಞಾನೀ ಚ ಯೋ ನರ ಮಹಾದಾನರಥ ಶ್ರೀಮಾನ್ ಧರ್ಮಾತ್ಮಾ ತುಲ ವಿಕ್ರಮ ವಿನಾ ಮನುಷ್ಯ ದೇಹಂ ತು ಸುಖಂ ಚ ನತು ವಿಂದತಿ ಪ್ರಾಕ್ತನೈಃ ಕರ್ಮಪಾಕೈಸ್ತು ಸುಖಂ ಪ್ರಾಪ್ನೋತಿ ಮಾನವ ಆಧಾನಾತ್ ಪಂಚವರ್ಷಾಣಿ ಸ್ವಲ್ಪ ಪಾಪೈರ್ವಿಪದ್ಯತೆ ಪಂಚವರ್ಷಾಧಿಕೋ ಭೂತ್ವಾ ಮಹಾಪಾಪೈರ್ವಿಪದ್ಯತೆ ಯೋನಿಂ ಪೂರಯತೆ ಯಸ್ಮಾತ್ ಮೃತಃ ಅಪಿ ಆಯಾತಿ ಯಾತಿ ಚ ವ್ರತದಾನ ಪ್ರಭಾವೇಣ ಚಿರಂಜೀವತಿ ಮಾನವಃ. ನೋಡಪ್ಪ, ಮೃತ್ಯು ಅಂತನ್ನುವುದು ಯಾರನ್ನು ಬಿಡುವುದಿಲ್ಲ. ಸಧನಃ ನಿರ್ಧನಶ್ಚೈವ, ದುಡ್ಡಿರಲಿ ದುಡ್ಡಿಲ್ಲದೇ ಇರಲಿ. ಸುಕುಮಾರಃ ಕುರೂಪವನು, ಅವನು ನೋಡಲಿಕ್ಕೆ ಚೆನ್ನಾಗಿರಲಿ ಇಲ್ಲದಿದ್ದಾಗಲೂ ಇರಲಿ. ಅವಿದ್ವಾಂಶ್ಚೈವ ವಿದ್ವಾಂಶ್ಚ ಬ್ರಾಹ್ಮಣಸ್ತು ಇತರೋ ಜನ, ಅವನು ಜ್ಞಾನಿಯಾಗಿರಲಿ ಜ್ಞಾನಿ ಆಗದೇ ಇರಲಿ, ಎಲ್ಲರಿಗೂ ಕೂಡ ಮೃತ್ಯು ಅಂತನ್ನೋದು ಬಂದೇ ಬರುತ್ತೆ. ಬ್ರಾಹ್ಮಣಸ್ತು ಇತರೋ ಜನ, ಬ್ರಹ್ಮಜ್ಞಾನಿಗೂ ಕೂಡ ಮೃತ್ಯು ತಪ್ಪಿದ್ದಲ್ಲ. ತಪೋರಥ ಯೋಗಶೀಲ ಮಹಾಜ್ಞಾನಿ ಚ ಯೋನರ, ಇವರೆಲ್ಲರೂ ಕೂಡ ಸುಖವನ್ನು ಹೊಂದಬೇಕಾದ್ರೆ ಮನುಷ್ಯ ದೇಹ ಬೇಕು. ಮನುಷ್ಯ ದೇಹವಿದ್ದಾಗಲೇ ಸುಖಕ್ಕೆ ಕಾರಣ ಆಗುತ್ತೆ. ಇತರೆ ಪ್ರಾಣಿಗಳಿಗೆ ಸಾಧನೆಗೆ ಅಷ್ಟು ಅನುಕೂಲವಾಗದೇ ಇರತಕ್ಕಂಥ ಶರೀರ, ಮನುಷ್ಯ ದೇಹ ಮಾತ್ರ ತನ್ನ ಸಾಧನೆಗೆ ಅಂದರೆ ಇಹಲೋಕದಿಂದ
ಪರಲೋಕಕ್ಕೆ ಬೇಕಾದಂತಹ ಸಾಧನೆಗಳಿಗೆ ಪರಲೋಕ ಸುಖಕ್ಕೆ ಬೇಕಾದಂತಹ ಸಾಧನೆಗಳಿಗೆ ಬೇಕಾದಂತಹ ಎಲ್ಲ ಸಾಧನೆಗಳಿಗೆ ಮಾಡಿಕೊಳ್ಳಿಕ್ಕಾಗುವುದು ಈ ಮನುಷ್ಯ ದೇಹದಲ್ಲಿ. ವಿನಾ ಮನುಷ್ಯ ದೇಹಂತು ಸುಖಂಚ ನತು ವಿಂದತಿ. ಅದರಿಂದ ಸುಖ ಹೊಂದಬೇಕು ಅಂತಂದರೆ ಮನುಷ್ಯ ದೇಹದಿಂದಲೇ ಸುಖವನ್ನು ಹೊಂದಬೇಕು. ಆದ್ದರಿಂದ ಯೋನಿಂ ಪೂರಯತೆ ಯಸ್ಮಾತ್ ಮೃತಃ ಅಪಿಯ ಆಯಾತಿ ಯಾತಿ ಚ. ಒಂದು ದೇಹವನ್ನು ಬಿಡ್ತಾನೆ, ವಾಸ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರಃ ಅಪರಾಣಿ ಯಥಾ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ. ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆ ಹಾಕಿಕೊಂಡಂತೆ ಈ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಹೊಂದಿದಂತೆ. ಮತ್ತು ಹೇಳುವಾಗ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಖ್ಯತೆ ಅಂತ. ದೇಹದ ಈ ದೇಹದಲ್ಲಿ ಒಂದೊಂದು ಅವಸ್ಥೆಗಳಿದ್ದಂತೆ ಹೊಸ ದೇಹವನ್ನು ಪಡೆಯುವುದು. ಆದ್ದರಿಂದ ಧೀರ ಅಂತಂದರೆ ಬುದ್ಧಿಯಿಂದ ಸುಖವನ್ನು ಅನುಭವಿಸುವವನು. ಅಂತಹ ಜ್ಞಾನಿ ಮೃತ್ಯುವಿಗೆ ಅಂಜುವುದಿಲ್ಲ. ಇಲ್ಲಿಯೂ ಕೂಡ ವ್ಯಾಸರು ಹೇಳುವಾಗ ಮತ್ತು ದೇಹವನ್ನು ಬಿಡ್ತಾನೆ, ಮತ್ತೊಂದು ದೇಹ ಪ್ರವೇಶವನ್ನು ಮಾಡ್ತಾನೆ ಜೀವ. ಆದರೆ ಚಿರಂಜೀವಿ ಆಗುವುದು ಯಾವಾಗ, ಶಾಶ್ವತವಾಗಿ ಬದುಕುವುದು ಯಾವಾಗ ಅಂದರೆ ವ್ರತದಾನ ಪ್ರಭಾವೇಣ ಚಿರಂಜೀವತಿ ಮಾನವ. ಅವನು ಇದ್ದಾಗ ಏನೇನು ವ್ರತಗಳನ್ನು ಆಚರಣೆ ಮಾಡಿದ, ಅದು ಅನೇಕ ವ್ರತಗಳು, ಏಕಾದಶಿ ವ್ರತ ಆಗಿರಬಹುದು, ಅನೇಕ ವ್ರತಗಳಿವೆ, ಅದನ್ನು ಆಚರಣೆ ಮಾಡಬೇಕು ಮತ್ತು ಇದ್ದಾಗ ದಾನಗಳನ್ನು ಮಾಡಬೇಕು. ಇದರಿಂದ ಮನುಷ್ಯ ಚಿರಂಜೀವಿ ಆಗ್ತಾನೆ. ಸೂತ ಉವಾಚ ಕೃಷ್ಣಸ್ಯ ವಚನಂ ಶ್ರುತ್ವಾ ಗರುಡೋ ವಾಕ್ಯಮಬ್ರವೀತ್ ಮೃತೇ ಬಾಲ್ಯೇ ಕಥಂ ಕುರ್ಯಾತ್ ಪಿಂಡದಾನಾಧಿಕಾಃ ಕ್ರಿಯಾಃ ಗರ್ಭೇಷು ಚ ಪ್ರಪನ್ನಾನಾಂ ಆಚೂಡಾಕರಣಾಕ್ಷಿಶೋಃ ಕೃತೇ ಚೂಡೇ ವ್ರತಾದರ್ಭಾತ್ ಮೃತಸ್ಯ ಕೋ ವಿಧಿ ಸ್ಮೃತಃ. ಗರುಡ ಕೃಷ್ಣನ ಮಾತುಗಳನ್ನೆಲ್ಲ ಕೇಳಿ ಕೃಷ್ಣನಿಗೆ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾನೆ ಅಂತ ಸೂತರು ಹೇಳ್ತಾ ಇದ್ದಾರೆ. ಚಿಕ್ಕ ಮಗುವಾಗಿದ್ದಾಗ ಮೃತೇ ಬಾಲ್ಯೆ ಚೂಡಾಕರ್ಮಾತ್ ಶಿಶೋಹ, ಚೂಡಾಕರ್ಮ ಚೌಲ ಸಂಸ್ಕಾರ ಆಗೋಕ್ಕಿಂತ ಮುಂಚೆಯೇ ಮಗು ಏನಾದರೂ ತೀರಿ ಹೋದರೆ ಆ ಮಗುವಿಗೆ ಯಾವ ರೀತಿಯಾದಂತಹ ಸಂಸ್ಕಾರ ಇರುತ್ತೆ. ಕೃತೇ ಚೂಡೇ ವ್ರತಾತ್ ಅರ್ವಾಕ್ ಮೃತಸ್ಯ ಕೋ ವಿಧಿ ಸ್ಮೃತಃ, ಅಂತಹ ಮಗುವಿಗೆ ಏನು ಸಂಸ್ಕಾರಗಳು ಹೇಳಿದೆ ಶಾಸ್ತ್ರ ಅಂತ ಕೃಷ್ಣನನ್ನು ಗರುಡ ಪ್ರಶ್ನೆ ಮಾಡ್ತಾನೆ. ಸೂತ ಉವಾಚ ಗರುಡಸ್ಯ ವಚ ಶ್ರುತ್ವ ವಿಷ್ಣು ವಚನಮಬ್ರವೀತ್ ಯದಿ ಗರ್ಭೋ ವಿಪದ್ಯೇತ ಸ್ರವಂತೆ ವಾಪಿ ಯೋಷಿತಃ ಯಾವನ್ ಮಾಸಗತೋ ಗರ್ಭ ತದ್ದಿನಾನಿ ಚ ಸೂತಕಂ. ಗರುಡನ ಮಾತನ್ನು ಕೇಳಿ ವಿಷ್ಣು ಭಗವಂತ ಉತ್ತರವನ್ನು ಕೊಡ್ತಾನೆ. ಏನು ಅಂತಂದರೆ ಯದಿ ಗರ್ಭೋ ವಿಪದ್ಯೇತ ಸ್ರವಂತೆ ವಾಪಿ ಯೋಷಿತಃ, ಆ ಹೆಣ್ಣು ಮಗಳ ಗರ್ಭಸ್ರಾವ ಆಯಿತು ಅಂತಾದರೆ, ಎಷ್ಟು ತಿಂಗಳಿಗೆ ಗರ್ಭಸ್ರಾವ ಆಗಿರುತ್ತೋ, ಗರ್ಭದಲ್ಲಿಯೇ ಮೃತವಾಯಿತು ಅಂತಾದರೆ ಮಗು, ತದ್ದಿನಾನಿ ಅಷ್ಟು ದಿನಗಳನ್ನು ನಾವು ಸೂತಕವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ತಸ್ಯ ಕಿಂಚಿನ್ನ ಕರ್ತವ್ಯಂ ಆತ್ಮನ ಶ್ರೇಯ ಇಚ್ಛತಾ, ಅಂತಹ ಮಗುವಿಗೆ ಯಾವ ಸಂಸ್ಕಾರಗಳು ಕೂಡ ಇರುವುದಿಲ್ಲ ಅಂತ ಹೇಳ್ತಾರೆ. ತಥೋ ಜಾತೆ ವಿಪನ್ನೇತು ಆಚೂಡಾದ್ ಭುವಿ ನಿಕ್ಷಿಪೇತ್ ದುಗ್ಧಂ ದೇಯಂ ಯಥಾಶಕ್ತಿ ಬಾಲಾನಾಂ ತುಷ್ಟಿಹೇತವೇ ಆಚೂಡಾತ್ ಪಂಚವರ್ಷೇತು ದೇಹದಾಹೋ ಯಥಾವಿಧಿ ದುಗ್ಧಂ ತಸ್ಯ ಪ್ರದಾತವ್ಯಂ ಬಾಲಾನಾಂ ಭೋಜನಂ ಶುಭಂ. ಅದಾದ ಮೇಲೆ ಚೂಡಾಕರ್ಮ ಆಗೋಕ್ಕಿಂತ ಮುಂಚೆ ಮಗು ಏನಾದರೂ ಮೃತವಾಯಿತು ಅಂತಾದರೆ ಆ ಮಗುವನ್ನು ಭೂಮಿಯಲ್ಲಿ ಮುಚ್ಚಿಡಬೇಕು ಅಂತ. ಭೂಮಿಯಲ್ಲಿ ಅಲ್ಲಿ ಅದೇ ಸಂಸ್ಕಾರ ಅದಕ್ಕೆ. ಮತ್ತು ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಹಾಲು ದಾನವನ್ನು ಮಾಡಬೇಕಂತ. ದುಗ್ಧಂ ದೇಯಂ ಯಥಾಶಕ್ತಿ, ಯಾಕೆ ಅಂದರೆ ಬಾಲಾನಾಂ ತುಷ್ಟಿ ಹೇತವೇ, ಮಕ್ಕಳಿಗೆ ಖುಷಿ ಆಗುವುದು ಹಾಲು ಕೊಟ್ಟಾಗ. ಆ ಮಕ್ಕಳಿಗೆ ಖುಷಿ ಆಗಬೇಕು ಅಂತ ಆ ಮಗುವಿನ ನಿಮಿತ್ತವಾಗಿ ಹಾಲು ದಾನವನ್ನು ಮಾಡಬೇಕಂತ. ಆಚೂಡ ಪಂಚವರ್ಷೇತು ದೇಹದಾಹೋ ಯಥಾವಿಧಿ, ಚೂಡಾಕರ್ಮ ಆದ ಮೇಲೆ ದೇಹದಾಹವನ್ನು ಮಾಡಬೇಕು, ದೇಹವನ್ನು ದಾನ ಮಾಡಬೇಕು. ಪಂಚವರ್ಷಸ್ಯ ಕರ್ಮಾಣಿ ಸ್ವಜಾತಿ ವಿಹಿತಾನಿ ಚ ದುಗ್ಧಂ ತಸ್ಯ ಪ್ರದಾತವ್ಯಂ ಬಾಲಾನಾಂ ಭೋಜನಂ ಶುಭಂ ಕುರ್ಯಾತ್ ತಸ್ಮಿನ್ ಮೃತೇ ಸರ್ವಂ ಉದಕುಂಭಾದಿ ಪಾಯಸಂ ದಾತವ್ಯಂ ಚ ಖಗಶ್ರೇಷ್ಠ ಋಣ ಸಂಬಂಧಕಸ್ತು ಸಹ ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ಸ್ವಲ್ಪಾಯುಃ ನಿರ್ಧನೋ ಭೂತ್ವಾ
प्रतिभुक्ति विवर्जितः पुनर्जन्म विषेज्जन्तुः तस्माद् देयं मृते शिशौ। आ मगुविन हेसरल्लू कूड चूडाकर्मद नंतर आदंतः मगुविन हेसरल्लि विहित कर्मगळन्नेल्ल माडि हालु दानवन्न अन्नदानवन्न भोजनवन्नु कूड हाकबेकु। ಮತ್ತು ಯಾಕೆ ಅಂತಂದರೆ ಋಣ ಸಂಬಂಧ ಇರುವುದರಿಂದ 5 ವರ್ಷ ಆದ ನಂತರ ಆ ಮಗುವಿಗೆ ಕೆಲವೊಂದು ವಿಚಾರಗಳು ತಿಳಿತಾ ತಿಳಿತಾ ಹೋಗುತ್ತೆ, ಆದ್ದರಿಂದ ಋಣ ಸಂಬಂಧ ಇರುವುದರಿಂದ ಕೆಲವು ಕರ್ಮಗಳನ್ನು ಮಾಡಬೇಕು। ಪುನರ್ಜನ್ಮ ವಿಷೇಜ್ಜಂತು ತಸ್ಮಾ ದೇಯಂ ಮೃತೇ ಶಿಶೌ ಕರ್ತವ್ಯಂ ಪಕ್ಷಿಶಾರ್ದೂಲ ಪುನರ್ದೇಹ ಕ್ಷಯಾಯ ವೈ ಏವಂ ಮೇ ರೋಚತೆ ಅದತ್ವಾ ಜಾಯತೆ ನಿರ್ಧನೇ ಕುಲೇ। ಕೃಷ್ಣ ಹೇಳ್ತಾನೆ ಈ ರೀತಿಯಾಗಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ, ಈ ರೀತಿಯಾಗಿ ಮಾಡದೇ ಇದ್ದರೆ ಮತ್ತೆ ಆ ಮಗು ನಿರ್ಧನೇ ಕುಲೇ ಜಾಯತೆ, ಮತ್ತೆ ಮುಂದಿನ ಜನ್ಮದಲ್ಲಿ ಒಂದು ಬಡತನದಿಂದ ಆ ಮಗು ಇರುವ ಪ್ರಸಕ್ತಿ ಇರುತ್ತೆ, ನಿರ್ಧನೇ ಕುಲೇ ಜಾಯತೆ, ಆದ್ದರಿಂದ ಕೊಡಲೇಬೇಕು, ಆ ಮಗುವಿನ ಹೆಸರಲ್ಲಿ ದಾನಗಳನ್ನು ಮಾಡಬೇಕು। ಪುರಾಣೇ ಗೀಯತೆ ಗಾಥಾ ಸರ್ವಥಾ ಪ್ರತಿಭಾತಿ ಮೇ ಪುರಾಣೇ ಗೀಯತು ಭೋಜನಂ ಮಿಷ್ಟಾನ್ನಂ ಭೋಜನಂ ದೇಯಂ ದಾನಶಕ್ತಿಸ್ತು ದುರ್ಲಭ ಭೋಜ್ಯೇ ಭೋಜನಶಕ್ತಿಸ್ತು ರತಿಶಕ್ತಿರ್ವರ ಸ್ತ್ರೀಯಾಃ ವಿಭವೇ ದಾನಶಕ್ತಿಶ್ಚ ನಾಲ್ಪಸ್ಯ ತಪಸಃ ಫಲಂ। ಆದ್ದರಿಂದ ಯಥಾಶಕ್ತಿ ಅನ್ನದಾನವನ್ನು ಮಿಷ್ಟಾನ್ನವನ್ನು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ। ಒಂದು ಕೃಷ್ಣ ಇಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಒಂದು ತಪಸ್ಸಿನ ಫಲ ಯಾವಾಗ ಸಿಗುತ್ತೆ ಅಂತಂದರೆ ಅದಕ್ಕೆ ನಾವು ಒಂದು ಸ್ವಲ್ಪ ಸಾಧನೆ ಮಾಡಿದ್ದಾನೆ ಈ ಮನುಷ್ಯ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಭೋಜ್ಯ ಭೋಜನ ಶಕ್ತಿಸ್ತು ಅಂತ, ಚೆನ್ನಾಗಿ ಆಹಾರ ಇದ್ದಾಗ ತಿನ್ನುವ ಶಕ್ತಿ ಇತ್ತು ಅಂತಾದರೆ ಅವನೇನೋ ಹೋಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ ಅಂತ। ಯಾಕೆಂದರೆ ಮಿಷ್ಟಾನ್ನ ಇದ್ದಾಗ ತಿನ್ನಲಿಕ್ಕಾಗದೇ ಇದ್ದರೆ ಅದು ಏನೋ ಅವನು ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಏನೋ ಆಚರಣೆ ಮಾಡಿರಬಹುದು ಪಾಪಕರ್ಮ। ರತಿಶಕ್ತಿ ಹಿ ವರ ಸ್ತ್ರೀಯಾ ಒಳ್ಳೆಯ ಸ್ತ್ರೀ ಸಿಕ್ಕಾಗ ಹೆಂಡತಿ ಸಿಕ್ಕಾಗ ಅವಳ ಜೊತೆಗೆ ಅನುಭವಿಸುವಂತಹ ಆ ಶಕ್ತಿ ಅದು ಕೂಡ ತಪಸ್ಸಿನ ಫಲ। ವಿಭವೇ ದಾನ ಶಕ್ತಿಶ್ಚ ಮತ್ತು ಕೊಡುವಂತಹ ಶಕ್ತಿ ಅದು ಕೂಡ ಅಲ್ಪಸ್ಯ ತಪಸ್ಸಃ ಫಲಂನ, ಇದೆಲ್ಲ ಇತ್ತು ಅಂತಾದರೆ ಇದು ಚಿಕ್ಕ ತಪಸ್ಸಿನಿಂದ ಫಲ ಬಂದಂತಹ ಫಲ ಅಲ್ಲ, ಏನೋ ತುಂಬ ಸಾಧನೆ ಮಾಡಿದ್ದಕ್ಕೇನೆ ಈ ಶಕ್ತಿ ಅವನಿಗೆ ಇರುತ್ತೆ ಅಂತ ತಿಳಿಯಬೇಕು। ದಾನಾದ್ ಭೋಗಮವಾಪ್ನೋತಿ ಸೌಖ್ಯಂ ತೀರ್ಥಸ್ಯ ಸೇವನಾತ್, ನಾವು ದಾನ ಮಾಡಿದಷ್ಟು ನಮಗೆ ಭೋಗ ಭಗವಂತ ಕೊಡ್ತಾ ಇರ್ತಾನೆ, ಎಷ್ಟು ಕೊಡ್ತೇವೋ ನಮಗೆ ಅಷ್ಟು ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾನಂತೆ। ತೀರ್ಥಸ್ಯ ಸೇವನಾತ್ ಸೌಖ್ಯಂ, ತೀರ್ಥಕ್ಷೇತ್ರಗಳಲ್ಲಿ ನಾವು ಸೇವೆ ಮಾಡುವುದರಿಂದ ನಮಗೆ ಸುಖ ಆಗುತ್ತೆ। ಸುಭಾಷಣಾತ್ ಪರೇ ಲೋಕೆ ವಿದ್ವಾಂಶ ಧರ್ಮವಿತ್ತಮಃ ಸಜ್ಜನರ ಸಹವಾಸ, ಅದನ್ನು ಮಾಡಿದಾಗ ನಮಗೆ ಪರಲೋಕದಲ್ಲಿ ಸುಖ ಆಗುತ್ತೆ, ಜ್ಞಾನಿಯಾಗ್ತಾನೆ ಅಂತ ಹೇಳ್ತಾನೆ। ಅದತ್ತ ದಾನಾಚ್ಚ ಭವೇತ್ ದರಿದ್ರ ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ ಪಾಪ ಪ್ರಭಾವಾತ್ ನರಕಂ ಪ್ರಯಾತಿ ಪುನರ್ದರಿದ್ರ ಪುನರೇವ ಪಾಪೀ। ವ್ಯಾಸರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ಇಲ್ಲಿ, ಅದತ್ತ ದಾನಾಚ ಭವೇತ್ ದರಿದ್ರ, ಸಂಪತ್ತಿದ್ದಾಗಲೂ ಕೂಡ ಒಬ್ಬನಿಗೆ ಕೊಡದೇ ಇದ್ದರೆ ಅವನು ದರಿದ್ರನಾಗಿ ಬಿಡ್ತಾನೆ ಅಂತ। ಅದತ್ತ ದಾನಾಚ ದರಿದ್ರ ಭವೇತ್, ಭವೇತ್ ಅಂದರೆ ಹಾಗೆಯೇ ಆಗ್ತಾನೆ ಅಂತ ವಿಧಿ। ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ, ಯಾವಾಗ ದಾರಿದ್ರ್ಯ ಬರುತ್ತೋ ಅವನಲ್ಲಿ ಯಾವಾಗ ದುಡ್ಡಿಲ್ಲ ಅಂತಾಗುತ್ತೋ ಅವನು ಮೆಲ್ಲಕ್ಕೆ ಪಾಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕಳ್ಳತನ ಮಾಡುವುದು ದರೋಡೆ ಮಾಡುವುದು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾನೆ ಆದ್ದರಿಂದ ದರಿದ್ರ ಭಾವಾತ್ ಪಾಪಂ ಪ್ರಕರೋತಿ, ಇನ್ನು ಪಾಪ ಪ್ರಭಾವಾತ್ ನರಕಂ ಪ್ರಯಾತಿ, ಪಾಪ ಮಾಡ್ತಾ ಮಾಡ್ತಾ ಅವನೇನಾಗ್ತಾನೆ ನರಕಕ್ಕೆ ಹೋಗ್ತಾನೆ। ಪುನಃ ದರಿದ್ರ ಪುನರೇವ ಪಾಪಿ, ಯಾವಾಗ ನರಕಕ್ಕೆ ಹೋಗ್ತಾನೋ ಅವನು ಮತ್ತೆ ಬರುವುದು ದರಿದ್ರನಾಗಿಯೇ ಬರ್ತಾನೆ, ಮತ್ತು ಪಾಪವನ್ನು ಆಚರಣೆ ಮಾಡ್ತಾನೆ, ಮತ್ತೆ ನರಕಕ್ಕೆ ಹೋಗ್ತಾನೆ, ಹೀಗೆ ಅದು ಚಕ್ರವತ್ ಪರಿವರ್ತಂತೆ ಅಂತಿದ್ದಾಳೆ। ದುಃಖಾನಿಚ ಸುಖಾನಿ, ಇವನಿಗೆ ಸುಖ ಅಂತ ಅನ್ನೋದು ಇರೋದೇ ಇಲ್ಲ, ಇದು ದುಃಖವೇ, ದರಿದ್ರನಾಗ್ತಾನೆ ಪಾಪಿಯಾಗ್ತಾನೆ ನರಕಕ್ಕೆ ಹೋಗ್ತಾನೆ, ಹೀಗೆ ತಿರುಗ್ತಾ ಇರ್ತಾನೆ ಅಂತ ವೇದವ್ಯಾಸರು ಪುರಾಣದಲ್ಲಿ ಹೇಳ್ತಾರೆ। ಇತಿ ಗಾರುಡೇ ಮಹಾಪುರಾಣೆ ಪ್ರೇತಕಲ್ಪೆ ಚತುರ್ದಶೋಧ್ಯಾಯ ಅಥ ಪಂಚದಶೋಧ್ಯಾಯ। ಅತಃ ಪರಂ ಪ್ರವಕ್ಷ್ಯಾಮಿ ಪುರುಷಸ್ಯ ವಿನಿರ್ಣಯಂ ಜೀವನ್ ವಾಪಿ ಮೃತೋ ವಾಪಿ ಪಂಚವರ್ಷಾಧಿಕೋ ಹಿ ಯಃ ಪೂರ್ಣೇತು ಪಂಚಮೇ ವರ್ಷೇ ಪುಮಾಂಶ್ಚೈವ ಪ್ರತಿಷ್ಠಿತಃ ಸರ್ವೇಂದ್ರಿಯಾಣಿ ಜಾನಾತಿ ರೂಪಾರೂಪ ವಿನಿರ್ಣಯಂ ಪೂರ್ವಕರ್ಮ ವಿಪಾಕೇನ ಪ್ರಾಣಿನಾಂ ವಧಬಂಧನಂ
विप्राद्यान् अन्त्यजान् सर्वान् पापं मारयति ध्रुवं गर्भे नष्टे क्रिया नास्ति दुग्धं देयं शिशौ मृते घटांश्च पायसं क्षीरं दद्याद् बालविपत्तितः एकादशाहे द्वादशाहे वृषोत्सर्गविधिं विना महादानविहीनं तु कुमारे कृत्यमाचरेत् इन्नु ऐदु वर्षद नंतर हिंदे हेळिद्दु ಐದು ವರ್ಷದ ಕೆಳಗಿನ ಮಗುವಿಗೆ ಕೆಲವು ವಿಧಿಯನ್ನು ಹೇಳಿದರು ಮತ್ತು ಐದು ವರ್ಷದ ನಂತರ ಕೆಲವೊಂದಕ್ಕೆ ರೂಪಾರೂಪ ವಿನಿರ್ಣಯಂ. ಆ ಮಗು ಸರ್ವೇಂದ್ರಿಯಾಣಿ ಜಾನಾತಿ ಅಂತ, ಐದು ವರ್ಷದ ನಂತರ ಮಗು ಎಲ್ಲ ಇಂದ್ರಿಯಗಳನ್ನು ರೂಪ ಅರೂಪ ವಿನಿರ್ಣಯಂ ಜಾನಾತಿ. ಪೂರ್ವಕರ್ಮ ವಿಪಾಕೇನ ಪ್ರಾಣಿನ ಮದಬಂಧನಂ ವಿಪ್ರಾದಿ ಅಂತ್ಯಜಾನ್ ಸರ್ವಾನ್ ಪಾಪಂ ಮಾರಯತಿ ಧ್ರುವಂ. ಆದ್ದರಿಂದ ಆ ಮಗುವಿನ ಉದ್ದೇಶದಿಂದಲೂ ಕೂಡ ವೃಷೋತ್ಸರ್ಗಾದಿ ವಿಧಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಹಾದಾನ ವಿಹೀನಂತೂ ಕುಮಾರೇ ಕೃತ್ಯಮಾಚರೇತ್. ಆದ್ದರಿಂದ ಕುಮಾರಾಣಾಂಚ ಬಾಲಾನಾಂ ಭೋಜನಂ ವಸ್ತ್ರವೇಷ್ಟನಂ ಬಾಲೇವ ತರುಣೇ ವೃದ್ಧೇ ಘಟೋ ಭವತಿ ದೇಹಿನಾಂ ಭೂಮೌ ನಿಕ್ಷೇಪಣಂ ಬಾಲಂ ಆವರ್ಷದ್ವಯಮೇವ ಚ ತತಃ ಪರಂ ಖಗಶ್ರೇಷ್ಠ ದೇಹದಾಹೋ ವಿಧೀಯತೆ. ಹಿಂದೆ ಹೇಳಿದಂತೆ ದೇಹವನ್ನು ದಹನ ಮಾಡಬೇಕು ಅಂತ ಹೇಳಿದರು. ಶಿಶು ಆದಂತ ಜನನಾತ್ ಬಾಲಃ ಸ್ಯಾತ್ ಯಾವದಾಶಿಖಂ ಕಥ್ಯತೆ ಸರ್ವಶಾಸ್ತ್ರೇಷು ಕುಮಾರೋ ಮೌಂಜಿ ಬಂಧನಾತ್ ಮೃತೋ ಹಿ ಪಂಚಮೇ ವರ್ಷೇ ಅವ್ರತ ಸವ್ರತೋಪಿ ವಾ ಪೂರ್ವೋಕ್ತಮೇವ ಕರ್ತವ್ಯಂ ಈಹತೆ ದಶ ಪಿಂಡಜಂ. ಇನ್ನು ಆ ಜನನಾತ್ ಮಗುವಿನ ಹಲ್ಲು ಹುಟ್ಟುವವರೆಗೂ, ದಂತ ಜನನಾತ್ ಮಗುವಿಗೆ ಹಲ್ಲು ಬರುವವರೆಗೂ ಆ ಮಗುವನ್ನು ಶಿಶು ಅಂತ ಕರೀತಾರಂತೆ. ಬಾಲಃ ಸ್ಯಾತ್ ಯಾವದ್ ಆಶಿಖಂ, ಇನ್ನು ಬಾಲ ಅಂತಂದು ಎಲ್ಲಿವರೆಗೂ ಕರೀತಾರಂತಂದರೆ ಉಪನಯನ ಆಗುವವರೆಗೂ ಬಾಲ ಬಾಲ ಅಂತ ವ್ಯವಹಾರ ಮಾಡ್ತಾರಂತೆ. ಮೌಂಜಿ ಬಂಧನಾತ್ ಕುಮಾರಃ, ಉಪನಯನ ಆದ ನಂತರ ಕುಮಾರ ಅಂತ ವ್ಯವಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಮೃತೋ ಹಿ ಪಂಚಮೇ ವರ್ಷೇ ಅವ್ರತ ಸವ್ರತೋಪಿ ವಾ ಪೂರ್ವೋಕ್ತಮೇವ ಕರ್ತವ್ಯಂ ಈಹತೆ ದಶಪಿಂಡಜಂ ಸ್ವಲ್ಪ ಕರ್ಮ ಪ್ರಸಂಗಾಚ ಸ್ವಲ್ಪಾದ್ ವಿಷಯ ಬಂಧನಾತ್ ಸ್ವಲ್ಪೇ ವಪುಷಿ ಭಾಸಾಚ ಕ್ರಿಯಾಂ ಸ್ವಲ್ಪಾಮಪೀಚ್ಛತಿ ಯಾವಚ್ಚ ಪಂಚವರ್ಷೇತು ಬಾಲಕಸ್ಯ ಭವೇನ್ಮೃತಿ ಯದ್ಯದ್ ಯಸ್ಯೋಪಜೀವ್ಯಂ ಸ್ಯಾತ್ ತತ್ತದ್ದೇಯೋ ದೇಯಮಿಹೇಚ್ಛತಿ ಬ್ರಹ್ಮ ವೀರ್ಯೋದ್ಭವಾಃ ಪುತ್ರಾಃ ದೇವರ್ಷೀಣಾಂ ಚ ವಲ್ಲಭಾಃ ಯಮೇನ ಯಮದೂತೈಶ್ಚ ಮನ್ಯತೆ ಮನ್ಯಂತೆ ನಿಶ್ಚಿತಂ ಖಗಾ. ಮಗುವಿಗೆ ಇಷ್ಟವಾಗುವ ರೀತಿಯಲ್ಲಿ ದಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಮಗುವಿನ ನೆನಪಿನಲ್ಲಿ. ಬಾಲೋ ವೃದ್ಧೋ ಯುವಾವಾಪಿ ವಯೋಭವತಿ ದೇಹಿನಾಂ ಸುಖಂ ದುಃಖಂ ಸಮಾಪ್ನೋತಿ ದೇಹಿ ಸರ್ವಗತಸ್ಪಿಹ ಪರಿತ್ಯಜ್ಯ ತದಾತ್ಮಾನಂ ಜೀರ್ಣಂ ತ್ವಚಮಿವೋರಗಃ ಅಂಗುಷ್ಟಮಾತ್ರ ಪುರುಷಃ ವಾಯುಭೂತಕ್ಷುಧಾರ್ದಿತಃ ತಸ್ಮಾತ್ ದೇಯಾನಿ ದಾನಾನಿ ಮೃತೆ ತಸ್ಮಿನ್ ಸುನಿಶ್ಚಿತಂ ಜನ್ಮತಃ ಪಂಚವರ್ಷಾಣಿ ಭುಂಕ್ತೆ ದತ್ತಮಸಂಸ್ಕೃತಂ ಪಂಚವರ್ಷಾಧಿಕೇ ಬಾಲೇ ವಿಪತ್ತಿರ್ಯದಿ ಜಾಯತೆ ವೃಷೋತ್ಸರ್ಗಾಧಿಕಂ ಕರ್ಮ ಸಪಿಂಡೀಕರಣಂ ವಿನಾ ಅಹನ್ಯೇಕಾದಶೇ ಪುತ್ರಃ ಕುರ್ಯಾತ್ ಶ್ರಾದ್ದಾನಿ ಷೋಡಶ. ಸಪಿಂಡೀಕರಣವನ್ನು ಬಿಟ್ಟು ವೃಷೋತ್ಸರ್ಗಾದಿ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಉದಕುಂಭ ಪ್ರಧಾನಂ ತು ಅನ್ಯದಾನಾನಿ ಯಾನಿ ಚ ಭೋಜನಾನಿ ದ್ವಿಜೇ ದದ್ಯಾ ಮಹಾದಾನಾನಿ ಶಕ್ತಿತಃ ದೀಪದಾನಾನಿ ಯತ್ಕಿಂಚಿತ್ ಪಂಚವರ್ಷಾಧಿಕೇ ಸದಾ ಕರ್ತವ್ಯಂ ತು ಖಗಶ್ರೇಷ್ಠ ಕ್ರಿಯಾದಿ ಪ್ರೇತ ತೃಪ್ತಗೆ. ದೀಪದಾನಾದಿಗಳನ್ನು ಮಾಡಬೇಕು, ಭೋಜನಗಳನ್ನು ಅನ್ನದಾನವನ್ನು ಮಾಡಬೇಕು. ಯಾಕೆ ಅಂತಂದರೆ ಪ್ರೇತ ತೃಪ್ತಯೇ ಅಂತ ಹೇಳ್ತಾ ಇದ್ದಾರೆ. ಯದಾನ ಕ್ರಿಯತೆ ಸರ್ವಂ ಪಿಶಾಚತ್ವಂಸ ಗಚ್ಚತಿ. ನಾವು ದಾನಗಳನ್ನು ಮಾಡದೇ ಇದ್ದರೆ, ಅನ್ನದಾನ ಆಗಿರಬಹುದು ದೀಪದಾನಾದಿಗಳನ್ನು ಮಾಡದೇ ಇದ್ದರೆ ಪ್ರೇತತ್ವ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏವಂ ಕೃತೇ ಸು ಸ ಏವಂ ಕೃತೇ ತು ಸ ಪ್ರೇತಃ ತಥೋ ಯಾತಿ ಪರಾಂಗತಿಂ
पुनः चिरायुर्भूत्वाच कुले तस्य वसे ध्रुवं सर्वसौख्यप्रदपुत्रः पित्रोः प्रीतिविवर्धनः आत्मा वै जायते पुत्रः इति वेदेषु निश्चितम्। ಮತ್ತು ಪುತ್ರ ಅಂತನ್ನುವುದಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಹೇಳ್ತಾರೆ। ಪಿತ್ರೋ ಪ್ರೀತಿ ವಿವರ್ಧನ ಪುತ್ರ ಸರ್ವಸೌಖ್ಯಪ್ರದ, ಎಲ್ಲ ರೀತಿಯಾದ ಸುಖವನ್ನು ಕೊಡುವಂತಹ ಮಗ ಪಿತ್ರೋ ಪ್ರೀತಿ ವಿವರ್ಧನ, ತಂದೆಗೆ ಪ್ರೀತಿಯನ್ನು ಉಂಟು ಮಾಡುವನು। ಯಾಕೆ ಅಂದರೆ ಆತ್ಮಾವೈ ಜಾಯತೆ ಪುತ್ರ, ಆತ್ಮಾವೈ ಪುತ್ರಡಾವಾಸೀತ್ ಅಂತ, ತಾನೇ ಮತ್ತೊಂದು ರೂಪದಿಂದ ಮಗನಾಗಿ ಬರುವಂಥವು ತಂದೆ। ಆದ್ದರಿಂದ ಇತಿ ವೇದೇಶು ನಿಶ್ಚಿತಂ ಅಂತ ಹೇಳ್ತಾರೆ, ವೇದಗಳಲ್ಲಿ ಅದು ನಿರ್ಣಯವಾಗಿದೆ। ಆಕಾಶಮೇಕಂ ಹಿ ಯಥ ಚಂದ್ರಾದಿತ್ಯೌ ತಥೈವ ಚ ಘಟಾದಿಷು ಪೃಥಕ್ ಸರ್ವಂ ದೃಷ್ಟ್ವಾ ರೂಪೇ ಚ ತತ್ಸಮಂ ಆತ್ಮ ತಥೈವ ಸರ್ವೇಷು ಪುತ್ರೇಷು ವಿಚರೇತ್ ಸದಾ। ಒಬ್ಬ ಆತ್ಮ ತಾನೇ ಮತ್ತೊಂದು ರೂಪದಿಂದ ಬರ್ತಾನೆ ಅಂತ, ಹೇಗೆ ಅಂತಂದರೆ ಒಂದೇ ಆಕಾಶ ಅದು ಘಟಾಕಾಶ ಮಠಾಕಾಶ ಅಂತ ಹೇಗೆ ವ್ಯವಹಾರ ಮಾಡ್ತೇವೋ, ಆಕಾಶ ಅಂತಂದರೆ ಅವಕಾಶವೇ ಆಕಾಶ, ಇಲ್ಲಿ ಇದ್ದಾಗ ಇದು ಮನೆಯಲ್ಲಿರುವಂತಹ ಅವಕಾಶ ಆಕಾಶ, ಒಂದು ಮಡಿಕೆಯಲ್ಲಿರುವಂಥದ್ದು ಅವಕಾಶವೇ ಆಕಾಶವೇ, ಹೇಗೆ ಒಂದೇ ಆಕಾಶವನ್ನು ಘಟಾಕಾಶ ಮಠಾಕಾಶ ಅಂತ ವ್ಯವಹಾರ ಮಾಡ್ತೇವೋ ಅದೇ ರೀತಿಯಾಗಿ ತಾನೇ ಪುತ್ರನಾಗಿ ಪೌತ್ರನಾಗಿ ಬರ್ತಾ ಬರ್ತಾ ಹೋಗ್ತಾನೆ ಅಂತ ಹೇಳ್ತಾರೆ। ಆತ್ಮ ತಥೈವ ಸರ್ವೇಷು ಪುತ್ರೇಷು ವಿಚರೇತ್ ಸದಾ ಯಾಯಸ್ಯ ಪ್ರಕೃತಿ ಪೂರ್ವಂ ಶುಕ್ರಶೋಣಿತ ಸಂಗಮೇ ತಸ್ಯ ತದ್ಭಾವಯೋಗೇನ ಪುತ್ರ ತತ್ಕರ್ಮ ಕಾರಿಣ। ಒಬ್ಬ ಮಗ ತನ್ನ ಸ್ವಭಾವ, ಆ ಮಗುವಿನ ವ್ಯಕ್ತಿತ್ವ ಅಥವಾ ಗುಣಗಳು ಹೇಗೆ ನಿರ್ಣಯ ಆಗುತ್ತೆ ಅಂತಂದರೆ ಯಾ ಪ್ರಕೃತಿ ಯಾಯಸ್ಯ ಪ್ರಕೃತಿ ಪೂರ್ವಂ ಅಂದರೆ ತನ್ನ ತಂದೆ ತಾಯಿಯಂದಿರ ಶುಕ್ರಶೋಣಿತ ಸಂಗಮೇ, ಅವರ ಸಮಾಗಮನದಲ್ಲಿ ಯಾವ ರೀತಿಯಾದ ಯೋಚನೆಗಳಿಂದ ಅವರ ಸಮಾಗಮ ಆಗಿರುತ್ತೋ ಅದೇ ರೀತಿಯಾಗಿ ಮಗುವಿನ ಜನನ ಆಗುತ್ತೆ, ಅದೇ ಸ್ವಭಾವವನ್ನು ಹೊಂದಿಕೊಂಡು ಬರ್ತಾರೆ। ಪುತ್ರಾಃ ತತ್ಕರ್ಮಕಾರಿಣ ಪಿತೃರೂಪಂ ಸಮಾದಾಯ ಕಸ್ಯಚಿತ್ ಜಾಯತೆ ಸುತಃ ಪಿತೃತಃ ಕಾಮರೂಪಶ್ಚ ಗುಣಜ್ಞೋ ದಾನ ತತ್ಪರಃ। ತಂದೆ ಒಳ್ಳೆಯ ಯೋಚನೆಗಳಿಂದ ಇದ್ದ ಅಂತಾದರೆ ಮಗನೂ ಕೂಡ ಗುಣಜ್ಞನಾಗ್ತಾನೆ, ದಾನ ತತ್ಪರನಾಗ್ತಾನೆ। ಈದೃಶಃ ಕೋಪಿ ಲೋಕೇಸ್ಮಿನ್ ನ ಭೂತೋ ನ ಭವಿಷ್ಯತಿ। ಈ ರೀತಿಯಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ ನಿಯಮ ಏನೂ ಇಲ್ಲ, ತಂದೆ ಹೀಗಿದ್ದಾಗ ಮಗನೂ ಹಾಗೇ ಇರಬೇಕು, ತಂದೆ ಕೆಟ್ಟವನಾಗಿದ್ದ ಅಂತಾದರೆ ಮಗನೂ ಕೆಟ್ಟವನಾಗಬೇಕು, ಅಥವಾ ತಂದೆ ಒಳ್ಳೆಯವನಾಗಿದ್ದರೆ ಮಗನೂ ಒಳ್ಳೆಯ ರೀತಿಯಾಗಿ ಇರಬೇಕು ಅಂತ ನಿಯಮ ಇಲ್ಲ। ಅಂಧಾತ್ ಅಂಧೋನ ಭವತಿ, ಮೂಖಾತ್ ಮೂಕೋನ ಜಾಯತೆ, ಬಧಿರಾತ್ ಬಧಿರೋ ನೈವ, ಮೂರ್ಖಾತ್ ಮೂರ್ಖೋನ ಜಾಯತೆ। ಒಬ್ಬ ಕಣ್ಣಿಲ್ಲದವನಿಂದ ಕಣ್ಣಿಲ್ಲದವ ಮಗುವೇ ಹುಟ್ಟಬೇಕು ಅಂತ ನಿಯಮ ಇಲ್ಲ, ಅಥವಾ ಮೂಕಾತ್ ಮೂಕೋನ ಜಾಯತೆ, ಬಾಯಿ ಇಲ್ಲದವ ತಂದೆಯಿಂದ ಮಗುವಿಗೂ ಕೂಡ ಮೂಕತ್ವ ಬರಬೇಕು ಅಂತ ನಿಯಮ ಇಲ್ಲ। ಬಧಿರಾತ್ ಬಧಿರೋ ನೈವ, ಕಿವಿ ಕೇಳಿಸದೇ ಇದ್ದರೆ ತಂದೆಗೆ ಮಗುವಿಗೂ ಕಿವಿ ಕೇಳಿಸುವುದಿಲ್ಲ ಅಂತ ನಿಯಮ ಇಲ್ಲ। ಹಾಗೆಯೇ ಮೂರ್ಖಾತ್ ಮೂರ್ಖೋನ ಜಾಯತೆ, ತಂದೆ ಮೂರ್ಖನಾಗಿದ್ದ ಅಂತಾದರೆ ಮಗನೂ ಮೂರ್ಖನಾಗಿರಬೇಕು ಅಂತ ನಿಯಮ ಇಲ್ಲ। ಗರುಡ ಉವಾಚ ಔರಸ ಕ್ಷೇತ್ರಜಾದ್ಯಾಶ್ಚ ಪುತ್ರಾದಶವಿಧ ಸ್ಮೃತಃ ಸಂಗೃಹೀತ ಸುತೋ ಯಶ್ಚ ದಾಸೀ ಪುತ್ರಶ್ಚ ತೇನ ಕಿಂ ಕಾಂ ಕಾಂ ಗತಿಮವಾಪ್ನೋತಿ ಜಾತೈಹಿ ಮೃತ್ಯುವಶಂಗತೈಹಿ ಭವಂತಿ ದುಹಿತರೋ ಯಸ್ಯ ದೌಹಿತ್ರೋ ನ ಭವೇತ್ ಸುತಃ ಶ್ರಾದ್ಧಂ ತಸ್ಯ ದುಃಖಃ ಕುರ್ಯಾತ್ ವಿಧಿನಾ ಕೇನ ತದ್ಭವೇತ್। ಶ್ರೀಕೃಷ್ಣ ಉವಾಚ ಮುಖಂ ದೃಷ್ಟ್ವಾ ತು ಪುತ್ರಸ್ಯ ಮುಚ್ಯತೆ ಪೈತೃಕಾದೃಣಾತ್ ಅನ್ಯೇ ಕ್ಷೇತ್ರಾದಯಃ ಪುತ್ರಃ ಮುಕ್ತಿ ಮಾತ್ರ ಪ್ರದಾಯಕಃ ಕುರುವೀತ ಪಾರ್ವಣಂ ಶ್ರಾದ್ಧಂ ಔರಸೋ ವಿಧಿವತ್ಸುತಃ ಕುರುವಂತ್ಯನ್ಯೇ ತಥಾ ಶ್ರಾದ್ಧಂ ಏಕೋದ್ದಿಷ್ಟಂ ಸುತಾನವ ಪೌತ್ರಸ್ಯ ದರ್ಶನಾಜ್ಜಂತುಃ ಮುಚ್ಯತೆ ಸರುಣತ್ರಯಾತ್ ಲೋಕಾಂತೆ ಚ ದಿವಃ ಪ್ರಾಪ್ತಿಃ ಪುತ್ರ ಪೌತ್ರ ಪ್ರಪೌತ್ರಕೈಃ ಬ್ರಹ್ಮಪುತ್ರ ಉನ್ನಯತಿ ಸಂಗೃಹೀತಸ್ತ್ವಧೋನಯೇತ್ ಶ್ರಾದ್ಧಂ ಸಾಂವತ್ಸರಂ ಕುರುವನ್ ಜಾಯತೆ ನರಕಾಯ ವೈ ಸರ್ವದಾನಾನಿ ದೇಯಾನಿ ಹಿ ಅನ್ನದಾನಾನಿ ವೈ ಖಗ ಸಂಗೃಹೀತಸುತೇನೈವ ಹಿ ಏಕೋದ್ದಿಷ್ಟಂ ನ ಪಾರ್ವಣಂ ಪ್ರತ್ಯಬ್ಧಂ ಪಿತೃಮಾತೃಭ್ಯಾಂ ಶ್ರಾದ್ಧಂ ಕೃತ್ವಾ ನ ಲಿಪ್ಯತೆ ಏಕೋದ್ದಿಷ್ಟಂ ಪರಿತ್ಯಜ್ಯ
पार्वणं कुरुते यदि तदात्मानं पित्रोश्चैव सयेन सनयेद्यमशासनं संग्रहीताश्च ये केचित् दासी पुत्रादयस्तथा तीर्थे गत्वा तु यः श्राद्धम् आमान्नं च ददे द्विजे संगृहीतसुतो भूत्वा पाकञ्चैव प्रयच्छति वृथा श्राद्धं विजानीयात् शूद्रानेन यथा द्विजः तेन दत्तं न गृह्णन्ति पितामहमुखाश्च ये एवं ज्ञात्वा खगश्रेष्ठ हीनजातिसुतां त्यजेत् यस्तु प्रव्रजितां जातः ब्राह्मण्यां शूद्रतश्च यः द्वाविमो विद्धि चाण्डालौ स्वगोत्राद्यस्तु जायते स्वजाति विहितान् पुत्रान् समुत्पाद्य खगेश्वर ಕೆಲವೊಂದು ಪ್ರಶ್ನೆಗಳನ್ನು ದಾಸಿ ಪುತ್ರರು ಇಂತಹ ಅವರ ತಂದೆಗೆ ಅವರೆಲ್ಲ ಹೇಗೆ ಶ್ರಾದ್ದಗಳನ್ನು ಮಾಡಬೇಕು ಅಂತ ಗರುಡ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಕೃಷ್ಣ ಅದರಲ್ಲೆಲ್ಲ ಕೆಲವೊಂದು ಪೌತ್ರಸ್ಯ ದರ್ಶನಾಜ್ಯಂತುಹು ಮುಚ್ಚತೆ ಸರುಣತ್ರಯ ಕೆಲವರ ಮೊಮ್ಮಕ್ಕಳ ಮುಖದರ್ಶನದಿಂದಲೇ ಪುತ್ರ ಪೌತ್ರ ಪ್ರಪೌತ್ರ ಕೈಹಿ ಬ್ರಹ್ಮಪುತ್ರ ಉನ್ನಯತಿ ಸಂಗೃಹೀತ ಸ್ವಧೋ ನಯೇತಂತ ಕೆಲವೊಂದು ವಿಧಿಗಳನ್ನು ಹೇಳಿ ಕೊನೆಗೆ ಕೃಷ್ಣ ಹೇಳುವಂತಹ ಮಾತು ಏನು ಅಂತಂದರೆ, ತನ್ನ ಔರಸ ಪುತ್ರ ಯಾರಿದ್ದಾರೋ ಅವರಿಂದ ಮಾಡಲ್ಪಟ್ಟಂತಹ ಶ್ರಾದ್ದ ಏನಿದೆ ಅದು ತುಂಬ ಶ್ರೇಷ್ಠವಾಗಿರುತ್ತೆ ಅಂತ. ಇತರೆ ಸ್ತ್ರೀಯರಲ್ಲಿ ಇತರವರಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಂದ ಮಾಡಿದಂತಹ ಶ್ರಾದ್ದ ಅದು ಅಷ್ಟು ಸಮಂಜಸವಾಗುವುದಿಲ್ಲ. ಸ್ವಜಾತಿ ವಿಹಿತಾನ್ ಪುತ್ರಾನ್ ಸಮುತ್ಪಾದ್ಯ ಖಗೇಶ್ವರ ಪ್ರಯತ್ನಪೂರ್ವಕವಾಗಿ ತನ್ನ ಜಾತಿ ವಿಹಿತವಾದಂತಹ ಪುತ್ರರನ್ನೇ ತಾನು ಪಡೆದು ತೈಹಿ ಸುವೃತೈಹಿ ಸುಖಂ ಪ್ರಾಪ್ತ ದುರ್ವೃತೈಹಿ ನರಕಂ ವ್ರಜೇತ್. ಎಂಥವರು ಅಂತಂದರೆ ಸ್ವಗೋತ್ರಾದ್ಯಸ್ತು ಜಾಯತೆ ಅಂತ, ತನ್ನ ಗೋತ್ರದಿಂದ ಮತ್ತೊಂದು ತನ್ನ ಗೋತ್ರದವಳೇ ಆದ ಮತ್ತೊಂದು ಸ್ತ್ರೀಯರಲ್ಲಿ ಏನಾದರೂ ನಾವು ಪುತ್ರನನ್ನು ಪಡೆದರೆ ಅದು ಚಾಂಡಾಲನಿಗೆ ಸಮವಾಗುತ್ತೆ ಅಂತ ಹೇಳ್ತಾರೆ. ದ್ವಾವಿಮೋ ವಿದ್ಯೆ ಚಾಂಡಾಲೋ ಸ್ವಗೋತ್ರಾದ್ಯಸ್ತು ಜಾಯತೆ ಅಂತ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ತಮ್ಮ ಸರಿಯಾಗಿ ತಮ್ಮ ಗೋತ್ರ ಅಲ್ಲದೇ ಇರತಕ್ಕಂತಹ ಅವರಲ್ಲಿಯೇ ಪುತ್ರವನ್ನು ಪಡೆದು ಸಂಸ್ಕಾರಗಳನ್ನು ನಡೆಸಬೇಕು ಅಂತ. ಹಾನಿ ಹೀನಜಾತಿ ಸಮುತ್ಪನ್ನೈ ಸುವೃತೈ ಸುಖಮೇಧತೆ ಕಲಿಕಲುಷ ವಿಮುಕ್ತ ಪೂಜಿತ ಸಿದ್ಧ ಸಂಗೈ. ಯಾರು ಔರಸ ಪುತ್ರ ಅಂದರೆ ತನ್ನ ಮಗನಿಂದ ಸಂಸ್ಕೃತಗೊಂಡಿರ್ತಾನೋ ಅವನಿಂದ ಸಂಸ್ಕಾರಗೊಂಡಂತಹ ವ್ಯಕ್ತಿ, ಆ ಮಗನಿಂದ ಸಂಸ್ಕಾರಗೊಂಡಂತಹ ವ್ಯಕ್ತಿ ಮೇಲುಗಡೆ ಹೋದಾಗ ಅಪ್ಸರೆಯರಿಂದ ದೇವತೆಗಳಿಂದ ಚಾಮರಗಳನ್ನು ಬೀಸಿಗೊಳ್ಳಿಸುತ್ತಾ ತಾನು ಪಡೆಯುತ್ತಾ ಉಪಚಾರಗಳನ್ನು ಪಡೆಯುತ್ತಾ ಪಿತೃಶತಮಿ ಬಂಧೂನ್ ಕಲಿಕಲುಷ ವಿಮುಕ್ತ ಪೂಜಿತ ಸಿದ್ಧ ಸಂಗೈ ಅಮರ ಚಮರಮಾಲಾ ಬೀಜ್ಯಮಾನೋಪ್ಸರೋಭಿ ಪಿತೃಶತಮಿ ಬಂಧೂನ್ ಪುತ್ರ ಪೌತ್ರ ಪ್ರಪೌತ್ರಾನ್ ಅಪಿ ನರಕನಿಮಗ್ನಾನ್ ಉದ್ಧರೇತ್ ಏಕಏವ. ತನ್ನ ಹಿಂದಿನ ನೂರಾರು ಪಿತೃಗಳನ್ನು ಕೂಡ ಅವನು ಉದ್ಧಾರವನ್ನು ಮಾಡ್ತಾನೆ ಅಂತ. ಎಂಥವರನ್ನು ನರಕ ನಿಮಗ್ನಾನ್, ಅವರೆಲ್ಲ ಹಿಂದಿನವರು ಏನಾದರೂ ಗತಿ ಆಗದೇ ಇದ್ದರೆ ನರಕದಲ್ಲಿ ಏನಾದರೂ ಇದ್ದರೆ ಅವರಿಗೆಲ್ಲರನ್ನೂ ಕೂಡ ಉದ್ಧಾರ ಮಾಡ್ತಾನೆ ಈ ಮಗ ಅಂತ ಹೇಳ್ತಾ ಇದ್ದಾರೆ. ಇತಿ ಗಾರುಡೆ ಮಹಾಪುರಾಣೇ ಪ್ರೇತಕಲ್ಪೆ ಪಂಚದಶೋಧ್ಯಾಯ ಅಥ ಷೋಡಶೋಧ್ಯಾಯ. ಗರುಡ ಉವಾಚ ಸತ್ಯಂ ಬ್ರೂಹಿ ಸುರಶ್ರೇಷ್ಠ ಕೃಪಾಂ ಕೃತ್ವಾ ಮಮೋಪರಿ ಮೃತಾನಾಂ ಚೈವ ಜಂತೂನಾಂ ಕದಾ ಕುರ್ಯಾತ್ ಸಪಿಂಡನಂ ಸಪಿಂಡತ್ವೇ ಕೃತೋ ಕುತೋ ಯಾಂತಿಹಿ ಅಸಂಪಿಂಡೇ ಅಸಪಿಂಡೇ ಕುತೋ ಗತಿಹಿ ಕೇನ ಚೈವ ಸಪಿಂಡತ್ವಂ ಸ್ತ್ರೀಪುಂಸಾಂ ವಕ್ತುಮರ್ಹಸಿ ಪತಿಃ ಪತ್ನೀ ಸಪಿಂಡತ್ವಂ ಪ್ರಾಪ್ನುತಃ ಕಥಮುತ್ತಮಂ ಜೀವದ್ಭರ್ತರಿ ನಾರೀಣಾಂ ಸಪಿಂಡೀಕರಣಂ ಕುತಃ ಭರ್ತೃಲೋಕೆ ಕಥಂ ಯಾತಿ ಸ್ವರ್ಗಲೋಕೆ ಸುರೇಶ್ವರ ಅಜ್ಞಾರೋಹೇ ಕಥಂ ಶ್ರಾದ್ಧಂ ವೃಷೋತ್ಸರ್ಗಂ ತು ತದ್ದಿನೇ ಘಟದಾನಂ ಕಥಂ ಕಾರ್ಯಂ ಸಪಿಂಡೀಕರಣೇ ಕೃತೇ ಕಥಯಸ್ವ ಪ್ರಸಾದೇನ ಹಿತಾಯ ಜಗತಾಂ ಪ್ರಭೋ. ಗರುಡ
ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣನಿಗೆ. ಸತ್ಯಂ ಬ್ರೂಹಿ ಸುರಶ್ರೇಷ್ಠ, ದೇವತೆಗಳಿಗೆಲ್ಲ ಒಡೆಯನಾದಂತಹ ನಾರಾಯಣ ಕೃಷ್ಣನನ್ನು ಕುರಿತು ಕೇಳ್ತಾನೆ. ಮಮೋಪರಿ ದಯಾಂ ಕೃತ್ವ, ನನ್ನ ಮೇಲೆ ಕೃಪೆಯನ್ನು ಮಾಡಿ ಹೇಳು. ಏನು ಅಂತಂದರೆ, ಮೃತಾನಾಂ ಚೈವ ಜಂತೂನಾಂ ಕದಾ ಕುರಿಯಾತ್ ಸಪಿಂಡನಂ. ಇಲ್ಲಿಂದ ದೇಹವನ್ನು ಬಿಟ್ಟವರಿಗೆ ಸಪಿಂಡೀಕರಣವನ್ನು ಯಾವಾಗ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಸಪಿಂಡತ್ವೇ ಕುತಃ ಯಾಂತಿ ಹಿ ಅಸಂಪಿಂಡೇ ಕುತೋ ಗತಿ. ಸಪಿಂಡೀಕರಣ ಮಾಡಿದರೆ ಏನು ಫಲ, ಅವರಿಗೆ ಯಾವ ಹೇಗೆ ಅವರ ಪ್ರಯಾಣ ಇರುತ್ತೆ, ಅವರು ಹೇಗೆ ಹೋಗ್ತಾರೆ ಊರ್ಧ್ವಲೋಕಕ್ಕೆ, ಸಪಿಂಡೀಕರಣ ಮಾಡದೇ ಇದ್ದರೆ ಹೇಗೆ ಅವರ ಗತಿ ಇರುತ್ತೆ. ಕೇನ ಚೈವ ಸಪಿಂಡತ್ವಂ ಸ್ತ್ರೀ ಪುಂಸಾಂ ಭಕ್ತುಮರ್ಹಸಿ. ಸ್ತ್ರೀಯರಿಗೆ ಪುರುಷರಿಗೆ ಹೇಗೆ ಸಪಿಂಡೀಕರಣ ವಿಧಿ ಇದೆ ಅದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾನೆ. ಶ್ರೀಕೃಷ್ಣ ಉವಾಚ, ಸತ್ಯಂ ಹಿ ಕಥಯಿಷ್ಯಾಮಿ ಸಪಿಂಡೀಕರಣಂ ಯಥಾ ವರ್ಷಂ ಯಾವತ್ ಖಗಶ್ರೇಷ್ಠ ಮಾರ್ಗೇ ಗಚ್ಚತಿ ಮಾನವ ತತಃ ಪಿತೃಗಣೈಃ ಸಾರ್ಧಂ ಪಿತೃಲೋಕೇ ಸ ಗಚ್ಚತಿ ತಸ್ಮಾತ್ ಪುತ್ರೇಣ ಕರ್ತವ್ಯಂ ಸಪಿಂಡೀಕರಣಂ ಪಿತುಃ. ಸತ್ಯವನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ನಾನು ಯಥಾರ್ಥವಾದ ವಿಚಾರವನ್ನು ಹೇಳ್ತೇನೆ, ಸಪಿಂಡೀಕರಣದ ಬಗ್ಗೆ ಹೇಳ್ತೇನೆ. ಏನು ಅಂದರೆ, ವರ್ಷಂ ಯಾವತ್, ವರ್ಷದವರೆಗೂ ಕೂಡ ಖಗಶ್ರೇಷ್ಠ, ಖಗ ಅಂತಂದರೆ ಪಕ್ಷಿ, ಕೇ ಗಚ್ಚಂತಿ ಆಕಾಶದಲ್ಲಿ ಸಂಚಾರ ಮಾಡುವುದರಿಂದ ಗರುಡನಿಗೆ ಹೇಳುವಂತಹ ಮಾತು. ಮಾರ್ಗೇ ಗಚ್ಚತಿ ಮಾನವ, ಊರ್ಧ್ವಲೋಕಕ್ಕೆ ಹೋಗ್ತಾ ಹೋಗ್ತಾ ಇರ್ತಾನೆ. ತತಃ ಪಿತೃಗಣೇಶ, ವರ್ಷ ಆದ ನಂತರ ಪಿತೃಗಣದೊಟ್ಟಿಗೆ ಪಿತೃಲೋಕಕ್ಕೆ ಹೋಗ್ತಾನೆ. ಆದ್ದರಿಂದ ಆವಾಗ ವರ್ಷದ ಒಳಗೇನೆ ತಸ್ಮಾತ್ ಪುತ್ರೇಣ ಕರ್ತವ್ಯಂ ಸಪಿಂಡೀಕರಣ ಪಿತುಃ, ಮಗನಾದವನು ತಂದೆಯನ್ನು ನಿಮಿತ್ತ ಮಾಡಿಕೊಂಡು ಸಪಿಂಡೀಕರಣವನ್ನು ಮಾಡಬೇಕು. ಸಂವತ್ಸರೇತು ಸಂಪೂರ್ಣೇ ಕುರ್ಯಾತ್ ಪಿಂಡ ಪ್ರವೇಶನ, ಪಿಂಡ ಪ್ರವೇಶ ವಿಧಿನಾ ತಸ್ಯ ನಿತ್ಯಂ ಹೃತಾಗ್ನಿಕಂ ನಿಶ್ಚಿತಂ ಪಕ್ಷಿ ಶಾರ್ದೂಲ ವರ್ಷಾಂತೆ ಪಿಂಡ ಮೇಳನಂ. ವರ್ಷದ ಕೊನೆಗೆ ಪಿಂಡ ಮೇಳನವನ್ನು ಮಾಡಬೇಕು. ಸಹ ಪಿಂಡೇ ಕೃತೇ ಪ್ರೇತಃ ತಥೋ ಯಾತಿ ಪರಾಂ ಗತಿಂ. ಪಿಂಡ ಮೇಳನವಾದಾಗ ಪರಗತಿಗೆ, ಉತ್ತಮ ಗತಿಗೆ ಹೋಗ್ತಾನೆ ಮಾನವ. ತನ್ನಾಮ ಸಂಪರಿತ್ಯಜ್ಯ ತತಃ ಪಿತೃಗಣೋ ಭವೇತ್ ತ್ರಿಪಕ್ಷೇ ವಾಥ ಷಣ್ಮಾಸೇ ಮೇಳಯೇಚ್ಛ ಪಿತಾಮಹೈಹಿ. ಮೂರು ಪಕ್ಷ ಅಂದರೆ 45 ದಿನಕ್ಕೆ ಅಥವಾ 6 ತಿಂಗಳಿಗೆ ಪಿತಾಮಹೈಹಿ ಮೇಳಯೇತ್, ಪಿತಾಮಹರೊಟ್ಟಿಗೆ ಅವರ ಪಿಂಡ ಮೇಳನವನ್ನು ಮಾಡ್ತಾರೆ. ಜ್ಞಾತ್ವಾ ವೃದ್ಧಿ ವಿವಾಹಾದಿ ಸ್ವಗೋತ್ರ ವಿಹಿತಾನಿ ಚ ವಿವಾಹಂ ನೈವ ಕುರುವೀತ ಮೃತೇ ಚ ಗೃಹಮೇಧಿನಿ. ಅಲ್ಲಿಯವರೆಗೂ ಮನೆಗಳಲ್ಲಿ ವಿವಾಹಗಳನ್ನು, ಸಪಿಂಡೀಕರಣದ ವಿಧಾನಗಳನ್ನು ಆಗುವವರೆಗೂ ಮನೆಯಲ್ಲಿ ಯಾವ ವಿವಾಹಾದಿಗಳನ್ನು ಮಾಡುವುದಿಲ್ಲ. ಭಿಕ್ಷು ಭಿಕ್ಷಾನ್ನ ಗೃಹ್ಣಾತಿ ಎನ್ನ ಕುರಿಯಾತ್ ಸಪಿಂಡನಂ. ಯತಿಗಳಾದವರು ಭಿಕ್ಷೆಯನ್ನು ಬೇಡಿ ಉಣ್ಣುವವರು, ಯತಿಗಳಾದವರು ಅವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಯಾವಾಗಿನವರೆಗೂ ಸಪಿಂಡೀಕರಣ ಆಗುವುದಿಲ್ಲವೋ ಅಲ್ಲಿಯವರೆಗೂ. ಸ್ವಗೋತ್ರೇಷು ಅಶುಚಿಸ್ತಾವತ್ ಯಾವತ್ ಪಿಂಡಂ ನ ಮೇಳಯೇತ್ ಮೇಳನಾತ್ ಪ್ರೇತ ಶಬ್ದಶ್ಚ ನಿವರ್ತೇತ ಖಗೇಶ್ವರ. ಸಪಿಂಡೀಕರಣ ಆಗುವವರೆಗೂ ಪ್ರೇತ ಶಬ್ದ ಇರುತ್ತಂತೆ. ಸಪಿಂಡೀಕರಣ ಆದ ನಂತರ ಪ್ರೇತ ಶಬ್ದದಿಂದ ವಿಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆರಂತ್ಯಾತ್ ಕುಲಧರ್ಮಾಣ ಪುಂಸಾಂ ಚೈವಾಶುಷಕ್ಷಯಾತ್ ಚೈವಾಯುಷಕ್ಷಯಾತ್ ಅಸ್ಥಿರತ್ವಾ ಶರೀರಸ್ಯ ದ್ವಾದಶಾಃ ಪ್ರಶಸ್ಯತೆ. ಇನ್ನು ಆನಂತ್ಯಾತ್ ಕುಲಧರ್ಮಾಣ ಪುಂಸಾಂ ಚೈವಾಯುಷಕ್ಷಯಾತ್. ಕುಲಧರ್ಮಗಳು ಈಗ 45 ದಿನ 6 ತಿಂಗಳವರೆಗೂ ಅಂತ ಹಿಂದೆ ಹೇಳಿದರು, ಆದರೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಕುಲಧರ್ಮಗಳು ತುಂಬ ಇರುವುದರಿಂದ ಪುಂಸಾಂಚ ಆಯುಷ ಕ್ಷಯಾತ್, ಆಯುಷ್ಯ ಅಂತ ನಮ್ಮದು ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗ್ತಾ ಇರೋದರಿಂದ ಅಸ್ಥಿರತ್ವಾದ ಶರೀರಸ್ಯ, ಶರೀರಸ್ಯ ಅಸ್ಥಿರತ್ವಾದ ಶರೀರ ಅಂತ ನಮ್ಮದು ಸ್ಥಿರ ಅಲ್ಲದೇ ಇರುವುದರಿಂದ ದ್ವಾದಶಾಹ ಪ್ರಶಸ್ಯತೆ, 12ನೇ ದಿನ ಅದು ಪ್ರಶಂಸೆಗೆ ಒಳಪಟ್ಟದ್ದು, ಅಂದರೆ ಅದೇ ಶ್ರೇಷ್ಠ. ನಿರಗ್ನಿಕ ಸಾಗ್ನಿಕೋವ ದ್ವಾದಶಾಹೇ ಸಪಿಂಡಯೇತ್ ದ್ವಾದಶಾಹೇ ತ್ರಿಪಕ್ಷೇವ ಷಾಣ್ಮಾಸೇ ವತ್ಸರೇಪಿವ ಸಪಿಂಡೀಕರಣಂ ಪ್ರೋಕ್ತಂ ಋಷಿಭಿಸ್ತತ್ವದರ್ಶಿಭಿ. ಎಷ್ಟು ಹೇಳ್ತಾರೆ ಅಂದರೆ, 12ನೇ ದಿನ, 45ನೇ ದಿನ,
ಆರನೇ ತಿಂಗಳು ಅಥವಾ ಸಂವತ್ಸರ ಸಪಿಂಡೀಕರಣವನ್ನು ಮಾಡಬಹುದು ಅಂತ. ಇದನ್ನು ತತ್ವದರ್ಶಿಭಿ ಋಷಿಭಿ ಪ್ರೋಕ್ತಂ, ಯಥಾರ್ಥ ತತ್ವ ಅಂದರೆ ಯಥಾರ್ಥ, ಯಥಾರ್ಥವನ್ನು ಕಂಡುಕೊಂಡಂತಹ ಋಷಿಗಳು, ಋಷಿಗಳು ಅಂತಂದರೆ ಋಷಜ್ಞಾನೆ ಜ್ಞಾನಿಗಳು, ಅವರಿಂದ ಹೇಳಲ್ಪಟ್ಟಂತಹ ವಿಚಾರ. ಸಪುತ್ರಸ್ಯ ನ ಕರ್ತವ್ಯಂ ಏಕೋದ್ದಿಷ್ಟಂ ಕದಾಚನ ಸಪಿಂಡೀಕರಣಾದೂರ್ಧ್ವಂ ಯತ್ರ ಯತ್ರ ಪ್ರದೀಯತೆ ತತ್ರ ತತ್ರ ತ್ರಯಂ ಕಾರ್ಯಂ ವರ್ಜಯಿತ್ವಾ ಕ್ಷಯೇ ಹನಿ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಃ ಏಕೋದ್ದಿಷ್ಟಂ ತ್ರಯಾಣಾಂ ಸ್ಯಾತ್ ಅನ್ಯಥಾ ಪಿತೃಘಾತಕಃ ತ್ರಿಭಿಃ ಕುರ್ಯಾದಶಕ್ತಸ್ತು ಪಾರ್ವಣಂ ಮುನಿನೋದಿತಂ ತದ್ದಿನೇ ತದ್ದಿನೇ ಕುರ್ಯಾತ್ ಪಿತಾಮಹಮುಖಾನ್ಯತಃ ಅಜ್ಞಾನಾದ್ದಿನವಾಸಾನಾಂ ತಸ್ಮಾತ್ ಪಾರ್ವಣಮಿಷ್ಯತೆ ಅನುತ್ಪನ್ನ ಶರೀರಸ್ಯ ನದಾನಂ ಪಿತೃಭಿಸ್ಸಹ ದತ್ತೈಷೋಡಶಿಭಿಃ ಕೃಷಾರ್ಧೈಃ ಪಿತೃಭಿಸ್ಸಹ ಮೋದತೆ ಪಿತುಃ ಪುತ್ರೇಣ ಕರ್ತವ್ಯಂ ಸಪಿಂಡೀಕರಣಂ ಸದಾ ಪುತ್ರಭಾವೇ ತು ಪತ್ನೀ ಸ್ಯಾತ್ ಪತ್ನ್ಯಭಾವೇ ಸಹೋದರಃ. ಸಪಿಂಡೀಕರಣವನ್ನು ಮಗನಾದವನು ಮಾಡಬೇಕು ಅಂತ. ಇಲ್ಲದೇ ಇದ್ದರೆ, ಮಗನಿಲ್ಲದೇ ಇದ್ದರೆ ಹೆಂಡತಿ, ಹೆಂಡತಿ ಇಲ್ಲದೇ ಇದ್ದರೆ ಸಹೋದರ, ಮತ್ತು ಇಲ್ಲದೇ ಇದ್ದರೆ ಭ್ರಾತ, ಅಣ್ಣನಾದವನು, ಅಣ್ಣನ ಮಗನಾದವನು. ಸಪಿಂಡ ಶಿಷ್ಯ ಏವಚ, ತನ್ನ ಶಿಷ್ಯನಾದವನಾದರೂ ಕೂಡ ಸಪಿಂಡನ ಕ್ರಿಯಾಂಕೃತ್ವ ಕುರಿಯಾತ್ ಅಭ್ಯುದಯಂ ತತಃ, ಸಪಿಂಡೀಕರಣವಾದ ನಂತರ ಪುಣ್ಯಾಹವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಜ್ಯೇಷ್ಠಸ್ಯೈವ ಕನಿಷ್ಠೇನ ಭ್ರಾತೃಪುತ್ರೇಣ ಭಾರ್ಯಯ ಸಪಿಂಡೀಕರಣಂ ಕಾರ್ಯಂ ಪುತ್ರಹೀನೇ ಖಗೇಶ್ವರ ಭ್ರಾತೃಣ ಏಕಜಾತಾನಾಂ ಏಕಶ್ಚೇತ್ ಪುತ್ರವಾನ್ ಭವೇತ್ ಸರ್ವೇ ವೈ ತೇನ ಪುತ್ರೇಣ ಪುತ್ರಿಣೋ ಮನುರಬ್ರವೀತ್ ಸರ್ವೇಷಾಂ ಪುತ್ರಹೀನಾನಾಂ ಪತ್ನೀ ಕುರ್ಯಾತ್ ಸಪಿಂಡನಂ ಋತ್ವಿಜಃ ಕಾರಯೇದ್ವಾಪಿ ಪುರೋಹಿತಮಥಾಪಿ ವಾ ಕೃತಚೂಡೈ ಸುತೈಶ್ಚಾಪಿ ಪಿತೃಶ್ರಾದ್ಧಂ ಚ ಕಾರಯೇತ್ ಉದಾಹರೇತ್ ಸ್ವಧಾಕಾರಂ ನತು ವೇದಾಕ್ಷರಾಣಿ ವೈ. ಇದಕ್ಕೆ ಕೆಲವು ವಿಧಿಯನ್ನು ಹೇಳ್ತಾರೆ. ಈಗ ಸ್ತ್ರೀಯರು ಮಾಡುವುದಾಗಲಿ ಅಥವಾ ಮತ್ತೊಬ್ಬರು ಮಾಡುವುದಾದರೆ ಕೆಲವೊಂದು ಉದಾಹರೇತ್ ಸ್ವಧಾಕಾರಂ ನತು ವೇದಾಕ್ಷರಾಣಿ ವೈ, ವೇದಾಕ್ಷರಗಳನ್ನು ಹೇಳದೆ ಸ್ವಧಾಕಾರವನ್ನು ಹೇಳಬೇಕು ಅಂತ ಹೇಳ್ತಾರೆ. ನಾನು ಇಲ್ಲಿಯ ಅನುವಾದವನ್ನು ಕೆಲವು ಮಾಡ್ತೇನೆ. ಇದು ಕೆಲವು ಧರ್ಮಶಾಸ್ತ್ರದ ವಿಚಾರ, ಅದನ್ನೆಲ್ಲ ನಾನು ಅದನ್ನು ವಿವರಣವಾಗಿ, ನನಗೂ ಅದರ ಬಗ್ಗೆ ವಿಷಯ ಗೊತ್ತಿಲ್ಲ, ಆದ್ದರಿಂದ ಇಲ್ಲಿರೋದು ಕೆಲವು ಅನುವಾದವನ್ನು ಮಾಡ್ತಾ ಇದ್ದೇನೆ. ಭರ್ತಾದಿಭಿ ತ್ರಿಭಿ ಕಾರ್ಯಂ ಸಪಿಂಡೀಕರಣಂ ಸ್ತ್ರೀಯಃ ಪಿತೃವದ್ ಭ್ರಾತೃಪುತ್ರೇಣ ಸೋದರೇಣ ಕನೀಯಸ ಅರ್ವಾತ್ ಸಂವತ್ಸರಾದೂರ್ಧ್ವಂ ಪೂರ್ಣೇ ಸಂವತ್ಸರೇ ಪಿವಾ ಯೇ ಸಪಿಂಡೀಕೃತಃ ಪ್ರೇತಃ ತೇಷಾಂ ಸ್ಯಾನ್ನ ಪೃಥಕ್ಕ್ರಿಯಾಃ ಸಪಿಂಡನೇ ಕೃತೇ ವತ್ಸ ಪೃಥಕ್ತ್ವಂ ತು ವಿಗರ್ಹಿತಂ ಯಸ್ತು ಕುರ್ಯಾತ್ ಪೃಥಕ್ ಪಿಂಡಂ ಪಿತೃಃ ಸೋಭಿಜಾಯತೆ. ಸಪಿಂಡೀಕರಣಂ ಕೃತ್ವಾ ಹಿ ಏಕೋದ್ದಿಷ್ಟಂ ಕರೋತಿ ಯಃ ಆತ್ಮಾನಂ ಚ ತಥಾ ಪ್ರೇತಂ ಸಯನೇ ಸನಯೇದ್ಯಮಶಾಸನಂ ವರ್ಷಂ ಯಾವತ್ ಕ್ರಿಯಾಃ ಸರ್ವಾಃ ಪ್ರೇತತ್ವ ವಿನಿವೃತ್ತಯೇ ತಾಸರ್ವಾಃ ಚೈಕತಃ ಕುರ್ಯಾತ್ ನಾಮ ಗೋತ್ರೇಣ ಧೀಮತಾ ಘಟಾದ್ಯಂ ಭೋಜನಂ ನಿತ್ಯಂ ದೀಪದಾನಾನಿ ಯಾನಿ ಚ ಸಪಿಂಡೀಕರಣೇ ವೃತ್ತೇ ಏಕಸ್ಯೈವ ತುದಾಪಯೇತ್ ಅನ್ನಂ ಪಾನೀಯ ಸಹಿತಂ ಸಂಖ್ಯಾಂ ಕೃತ್ವಾಬ್ಧಿಕಸ್ಯ ಚ ದಾತವ್ಯಂ ಬ್ರಾಹ್ಮಣೇ ಪಕ್ಷಿನ್ ಘಟಾದೇರ್ ನಿಷ್ಕ್ರಯಂ ತಥಾ ಪಿಂಡಾಂತೆ ತಸ್ಯ ಸಂಕಲ್ಪೋ ವರ್ಷಾದೃತ್ತಿ ಸ್ವಶಕ್ತಿತಃ ದಿವ್ಯದೇಹೋ ವಿಮಾನಸ್ಥಃ ಸುತೃಪ್ತೋ ಧರ್ಮಶಾಸನೇ ಜೀವಮಾನೇ ಚ ಪಿತರಿ ನಹಿ ಪುತ್ರೇ ಸಪಿಂಡತ ಸ್ತ್ರೀಣಾಂ ಸಪಿಂಡನಂ ನಾಸ್ತಿ ಭರ್ತೃಮಾತರಿ ಜೀವತಿ ಮೃತಾ ಮಾತಾ ಪಿತಾ ತಿಷ್ಠೇತ್ ಜೀವೇದಪಿ ಪಿತಾಮಹಿ ಸಪಿಂಡನಂ ತತಃ ಕುರ್ಯಾತ್ ಪ್ರಪಿತಾ ಮಹ್ಯಾ ಸಹೈವ ಚ ಸತ್ಯಂ ಸತ್ಯಂ ಪುನಃ ಸತ್ಯಂ ಶೂಯತಾಂ ವಚನಂ ಮಮ ನ ಪಿಂಡೋ ಮೇಳಿತೋ ಯೇಷಾ ಮೃತಾನಾಂ ತುನ ಮೃತಾನಾಂ ತುನೃಣಾಂ ಭುವಿ ಉಪತಿಷ್ಠೇ ಉಪತಿಷ್ಠೇ ನ ವೈತೇಷಾಂ
पुत्रैर्दत्तमने कदा हन्तकारस्तदुद्देशे श्राद्धं नैव जलाञ्जलिः उताशम्या समारूढा चतुर्थेऽह्निपतिव्रता तस्या भर्तृदिने कार्यं वृषोत्सर्गादिसूतकम्। पुत्रिका पतिगोत्रा स्यात् अधस्तात् पुत्रजन्मतः पुत्रान् उत्पाद्य पश्चात्तु सापि गोत्रे व्रजेत् पितुः पतिपत्न्योः सदैकत्वं हुताशं व्याधिरोहति पुत्रेणैव पृथक् श्राद्धं क्षयाहे तस्य वासरे। अपुत्रौ चेन्मृतौ स्याताम् एकचित्त्यां समेहनि पृथक् श्राद्धं न कुर्वीत सपिण्डं पतिना सह पृथक् पिण्डे तु संयोज्य दंपती पतिना सह सलिप्यति महादोषैः इति सत्यं वचो मम एकचित्त्यां समारूढौ म्रियते दंपती यदि एकपाकं प्रकुर्वीत पिण्डान् दध्यात् पृथक् पृथक् वृषोत्सर्गं नवश्राद्धं पृथक् श्राद्धानि षोडश घटादिपददानानि महादानानि यानि च वर्षं तावत् पृथक् कुर्यात् प्रेतस्तृप्तिं व्रजेच्चिरम् एकगोत्रमृतानां च स्त्रिया वा पुरुषस्य वा स्थण्डिलं चैकतः कुर्यात् होमं कुर्यात् पृथक् पृथक् एकादशेऽह्नियच्छाद्धं पृथक् पिण्डांश्च भोजनं पाकैक्येन पतिस्त्रीणाम् अन्येषां च विगर्हितम् एकेनैव तु पाकेन श्राद्धानि कुरुते बहु विकिरं त्वेकतः कुर्यात् पिण्डान् दद्यात् बहून्यपि तीर्थे वा परपक्षे वा चन्द्रसूर्यगृहे तथा नारी भर्तारमासाद्य कुणपं दहते यदि अग्निर्दहति गात्राणि हि आत्मानं नैव पीडयेत् दह्यते धम्यमानानां धातूनां हि यथामलं तथा नारी